ಮನುಷ್ಯನ ಸ್ಪಂಜಿನಂತಿರುವ ಶ್ವಾಸಕೋಶ ಗಾಳಿ ಹೀರಿಕೊಳ್ಳುವುದಕ್ಕಾಗಿದೆ. ಆದರೆ ಕೆಲವರು ಶ್ವಾಸಕೋಶವನ್ನು ಬೀಡಿ ಸಿಗರೇಟ್ನ ಹೊಗೆ ಹೀರಿಕೊಳ್ಳುವುದಕ್ಕಾಗಿ ಬಳಸುತ್ತಾರೆ. ಸಾಮಾನ್ಯವಾಗಿ ಧೂಮಪಾನ ಮಾಡುವ ವ್ಯಕ್ತಿಯ ಶ್ವಾಸಕೋಶವನ್ನು ಹಿಂಡಿ ನೋಡಿದರೆ ಇಷ್ಟು ಪ್ರಮಾಣದಲ್ಲಿ ಒಂದೇ ವರ್ಷದಲ್ಲಿ ಕ್ಯಾನ್ಸರ್ ಉಂಟು ಮಾಡುವ ಟಾರ್ ಸಿಗಬಹುದು. ಎಷ್ಟೊಂದು ಟಾರ್ ಎಂದರೆ ನಿಮಗೆ ಅನಾರೋಗ್ಯ, ಬಹಳವೇ ಅನಾರೋಗ್ಯ ತರಲು ಸಾಕು. Tobacco use leads to cancer, heart attacks, lung disorders and other deadly diseases. The characters shown in this film or program do not support the use of any type of tobacco products such as bidi, cigarettes, kheni, zarda, etc. or their promotion in any manner. Shree Huliyamma Krupa Devi Jaya Durge Jaganmatruke Dushta Shikshe Shishta Rakshe Mahalakshmi Namostute ಕೊಟ್ಟು ಥಿಯೇಟರ್ ಒಳಗೆ ಬಂದವರಿಗೆಲ್ಲ ಥ್ಯಾಂಕ್ಸ್ ಹೇಳುವಂತ ಪ್ರೊಡ್ಯೂಸರ್ ಹೇಳ್ಕೊಂಡಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ಸ್. ದುಡ್ಡು ಕೊಡದೆ ಜೊತೆಲಿ ಬಂದವರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್. ಅಪ್ಪ ಅಮ್ಮಂದ್ರಿಗೆಲ್ಲ ಒಂದು ಮೆಸೇಜ್ ಹೇಳೋಣ ಅಂತ ಅನ್ಕೊಂಡಿದ್ದೀನಿ. ದೊಡ್ಡವರಿಗೆ ಬುದ್ಧಿ ಹೇಳೋಷ್ಟು ಬೆಳೆದಿಲ್ಲ, ಆದರೂ ಹೇಳ್ತೀನಿ. ಇಷ್ಟ ಆದರೆ ಕೇಳಿ, ಕಷ್ಟ ಆದರೂ ಕೇಳಬೇಕಾಗುತ್ತೆ. ಬಿಕಾಸ್ ಟಿಕೆಟ್ ನೋ ಎಕ್ಸ್ಚೇಂಜ್ ನೋ ರಿಟರ್ನ್. ನಿಮ್ಮ ಮಕ್ಕಳನ್ನ ಒಳ್ಳೆಯವರಾಗಿ ಬೆಳೆಸೋಕೊಂಡು ಟಿಪ್ಸ್ ಕೊಡ್ಲಾ? ನಿಮ್ಮ ಮಕ್ಳಿಗೆ ಕೊಡೋ ಪಾಕೆಟ್ ಮನಿ ಎಲ್ಲೆಲ್ಲಿ ಖರ್ಚಾಗ್ತಿದೆ ಗೊತ್ತಾ ನಿಮಗೆ? ಫಸ್ಟು ಸ್ಮೋಕ್ ಮಾಡಿದ್ನ ಕಲಿತಾರೆ. ಇತ್ತೀಚೆಗೆ ಹುಡುಗಿರುವೆ ಏ ನಮ್ಮ ಮಹಿಳಾ ಸಂಘದವ್ರನ್ನ ಬಿಟ್ಟಪ್ಪ, ಅವ್ರ ಬಗ್ಗೆ ನಾನೇನು ಮಾತಾಡಿಲ್ಲ. ಆಮೇಲೆ ನೆಕ್ಸ್ಟು ನಿಮ್ಮ ಮಕ್ಕಳು ಡ್ರಿಂಕ್ಸ್ ಮಾಡಿ ಸುಮ್ಮನೆ ಎಲ್ಲಿ ತಾಳು ಮಾಡ್ಕೋತಾರೆ. ಆಮೇಲೆ ಕಾರ್ಡ್ಸ್ ಆಡೋದನ್ನು ಕಲಿತಾರೆ. ಅದಾದಮೇಲೆ ಹುಡುಗಿಯರಿಂದ ಬಿದ್ದು ದಾಳ ಆಗೋಗ್ತಾರೆ. ಮನೆಗಳೇ ಮಕ್ಕಳಾಗಲ್ಲ, ದೇಶಗಳೇ ಪ್ರಜೆನೂ ಆಗಲ್ಲ. ಸೊ ಅದಕ್ಕೆ ಮಕ್ಕಳಿಗೆ ಕಾಸು ಕೊಟ್ಟು ಹಾಳು ಮಾಡಬೇಡಿ. ವಾರಕ್ಕೊಂದು ಫಿಲಮ್ ತೋರಿಸಿ ಉದ್ಧಾರ ಆಗ್ತಾರೆ. ಆಗ ದೇಶನೂ ಹಾಳಾಗಲ್ಲ. ಅದು ಹೆಂಗೆ ಅಂತ ಕೇಳ್ತೀರಾ? ಫಿಲಮ್ ನೋಡೋ ಹ್ಯಾಬಿಟ್ ಇರೋರು ಜೇಬಲ್ಲಿ ದುಡ್ಡಿದ್ರೆ ಅವರು ಪಬ್ಬು ಬಾರ್ಗಳಿಗೆ ಹೋಗಲ್ಲ, ಥಿಯೇಟ್ರಿಗೆ ಬಂದು ಮೂವಿ ನೋಡ್ತಾರೆ. ಅಪ್ಪ ಅಮ್ಮಂಗೂ ಒಳ್ಳೆ ಮಕ್ಕಳಾಗಿರ್ತಾರೆ. ಈಗ ವಿಷಯಕ್ಕೆ ಬರೋಣ. ಇಲ್ಲಿ ಕೂತಿರೋ ಪ್ರತಿಯೊಬ್ಬರು ಲವ್ ಮಾಡೇ ಇರ್ತೀರಾ. ಲೈಫ್ನಲ್ಲಿ ಲವ್ ಆಗಿಲ್ಲದವ್ರಿಗೆ ನನ್ನ ಮೂವಿ ಇಷ್ಟ ಆಗಲ್ಲ, ದಯವಿಟ್ಟು ಬೇಜಾರಾಗಬೇಡಿ. ಅಟ್ಲೀಸ್ಟ್ ನೀವು ನಿಮ್ಮ ತಂದೆ ತಾಯಿನಾದರೂ ನಿಮ್ಮ ಮಗಳನ್ನಾದರೂ ಪ್ರೀತಿ ಮಾಡಿದರೆ ಈ ಮೂವಿ ನೋಡಿ, ತುಂಬ ಇಷ್ಟ ಆಗುತ್ತೆ ನಿಮಗೆ. ಮನುಷ್ಯ ಒಂದು ಸಾಮಾನ್ಯ ಡಿಗ್ರಿ ತೊಗೊಳಕ್ಕೆ 3 ವರ್ಷ ಬೇಕು, ಇಂಜಿನಿಯರಿಂಗ್ ಮಾಡೋಕ್ಕೆ 4 ವರ್ಷ ಬೇಕು, ಮೆಡಿಕಲ್ ಮಾಡೋಕ್ಕೆ 5 ವರ್ಷ ಬೇಕು. ಆದರೆ ನನ್ನಂಥವ್ರಿಗೆ ಜಾಸ್ತಿ ಬೇಕಾಗುತ್ತೆ. ನನ್ನ ಕತೆ ಬೇಡಬೇಡಿ. ಆದರೆ ಒಬ್ಬ ಮನುಷ್ಯ ಪ್ರೀತಿ ತೊಗೊಳಕ್ಕೆ ಒಂದೊಳ್ಳೆ ಸ್ಮೈಲು, ಒಂದು ಥ್ಯಾಂಕ್ಸು, ಒಂದು ಲುಕ್ಕು, ಒಂದೊಳ್ಳೆ ಮಾತು, ಒಂದು ಎಲ್ಪು, ಇದರಲ್ಲಿ ಯಾವುದಾದ್ರೂ ಒಂದಾದರೆ ಸಾಕು. ನಮ್ಮ ದೇಶದಲ್ಲಿ ಲಂಚ ಇಲ್ಲದೆ ಸಿಗ್ತಿರೋ ಏಕೈಕ ವಸ್ತುನೇ ಈ ಪ್ರೀತಿ. ಪ್ರೀತಿ ಬಗ್ಗೆ ಮಾತಾಡ್ತಾ ಹೋದರೆ ಟೈಮ್ ಸಾಕಾಗಲ್ಲ. ನೀವು ನನ್ನ ಜೊತೆ ಸ್ಪೆಂಡ್ ಮಾಡೋ 2 hours ಮಿಕ್ಕಿದ್ದು ಹೇಳ್ತೀನಿ. ನಾನು ಊಟ ಸರಿಗೆ ಮಾಡಲ್ಲ ಅಂತ ನಮ್ಮಮ್ಮ ನನಗೊಂದು ಮಾತು ಹೇಳ್ತಾಯಿದ್ರು, ಈಗ ನೆನಪಾಗ್ತಿದೆ ಹೇಳ. ಊಟ ಮಾಡುವಾಗ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡು ತಿನ್ನು, ಇಷ್ಟ ಆಗುತ್ತೆ, 2 ತುತ್ತು ಜಾಸ್ತಿ ತಿಂತೀಯ ಅನ್ನೋರು. ನೀವು ಅಷ್ಟೇ, ಈ ಫಿಲಮ್ ತುಂಬ ಚೆನ್ನಾಗಿರುತ್ತೆ ಅಂತ ನೋಡಿ, ಡೆಫಿನೆಟಾಗಿ ನಿಮ್ಗೆ ಇಷ್ಟ ಆಗುತ್ತೆ. ಎಲ್ಲಮ್ಮ ಮಾದೇಶ ಯಾಕೆ ಸ್ವಾಮಿ? ನನ್ನ ಮಗ ಏನ್ ಮಾಡವನೆ? ಪೊಲೀಸ್ನವ್ರ ಮನೆವರೆಗೂ ಹುಡಿಕೊಂಬಂದವ್ರೆ ಅಂದ್ರೆ ಏನೋ ಮನೆಯಲ್ಲಿ ಕೆಲಸ ಮಾಡಿದಾನೆ ಅಂತ ತಾನೆ. ಕರಿಯಮ್ಮ ಅವನ್ನ. ಮಾದೇಶ ನಿನ್ಗೇನೋ ಏನು ಗೊತ್ತಿಲ್ಲ ಅನ್ನೋ ತರ ಹೋಗ್ಬಿಟ್ರೆ ಸಾಕು, ಏನಾದ್ರೂ ಒಂದು ಮಾಡ್ಕೊಂಡ್ ಬಂದ್ಬಿಡ್ತೀಯ. ಹೋಗ್ ನೋಡು ಯಾರು ಬಂದಿದ್ದಾರೆ ಅಂತ. ಆಗೋಯ್ತು ನಿನ್ ಗೋಳು. ಏ ಮಾದೇಶ, ಹೋಗಿ ಸೆಲ್ಟ್ ಹಾಕೊಂಬರ. ಯಾಕೆ ಸಾ ಬೆಳಗ್ಗೆ ಮಾದೇಶ ನೋಡ್ಕೊಂಡ್ ಬಂದ್ಬಿಟ್ಟಿದ್ರಿ? ನೀ ರಾತ್ರಿ ಮಾಡಿದ ಕೆಲ್ಸಕ್ಕೆ ಊರ್ನಾಗ ಏನೇ ಪ್ರಾಬ್ಲಮ್ ಆದ್ರೂ ಈ ಮಾದೇಶನೇ ಕಾಣ್ತಾರ ನಿಮಗೆ? ಇಷ್ಟ ದಿನ ಮಿಸ್ ಆಗಿ ಕರ್ಕೊಂಡು ಹೋಗ್ತಾ ಇದ್ದೋ, ಈ ಸಲ ಮಿಸ್ಸೇ ಇಲ್ಲ. ಈ ಕೆಲಸ ಎಲ್ಲ ನಿಂದೆ ಅಂತ ಗೊತ್ತು, ಹೋಗಿ ಸೆಲ್ಟ್ ಹಾಕೊಂಬರ. ಅದೇನ್ ವಿಷಯ ಹೇಳಿ ಸಾ? ಹೇಳ್ತಿ ಬಾರೋ, ಹೊಸಿ ಕಾಫಿ ಕುಡ್ಕೊಂಡ್ ಮಾತಾಡುವ. ನಾವೇನು ಕಾಫಿ ಕುಡ್ಕೊಂಡು ಹೋಗೋದಕ್ಕೆ ಬಿಸ್ನೆಸ್ ಮಾಡಕ್ ಬಂದಿದೀವೇನೋ? ಪೊಲೀಸ್ ಕಣೋ ಪೊಲೀಸ್, ಮರ್ಯಾದೆಗೆ ಹೋಗಿ ಶೆಲ್ಟ್ ಹಾಕೊಂಬ, ಇಲ್ಲಾಂದ್ರೆ ಚಡ್ಡಿಲೇ ಕರ್ಕೊಂಡು ಹೋಗ್ಬಿಡ್ತೀನಿ. ಪೊಲೀಸ್ ಅನ್ಕೊಂಡಿದ್ಯಾ? ಏನ್ ಅನ್ಕೊಂಡಿದ್ಯಾ? ನಂಗೊಳೆ ಸಾಯಿ ಕುಮಾರ್ ಸರ್ದು ಪಿಕ್ಚರ್ ನೋಡ್ದಂಗಾಯ್ತು ಸಾ. ಹೊಸಿ ವಾಲ್ಯೂಮ್ ಕಮ್ಮಿ ಮಾಡಿ ಮಾತಾಡಿ, ಪಕ್ಕದಲ್ಲಿ ನನ್ನ ಡೌ ಮನಿ ಇರೋದು. ಬಂದೆ ಬಂದೆ ಅವ್ವಾ, ಪಂಚ ಕೊಡವಾ ಬರಲೇ. ಎಷ್ಟೊತ್ತ ಕಾಯೋದು? ಬರ ಬೇಗ. ಮನೆ ಲೋ ಮಾದೇಶ, ಹಾಳಾದವನೇ, ಸ್ವಲ್ಪ ಕಾಫಿನಾದ್ರೂ ಕುಡ್ಕೊಂಡು ಬೇಡವಾ ನಿನ್ಗೆ? ಬೇಡವಾ ಸರ್, ಇವನ್ ಕೈ ಕಾಲ್ ಮುರಿದು ನಿಮ್ ಟೇಷನ್ ಒಳಗೆ 3 ತಿಂಗಳು ಕೂರಿಸ್ಕೊಂಡ್ಬಿಡಿ, ಹೊರಗಡೆ ಬಿಡಬೇಡಿ. ಜೀವನದಲ್ಲಿ ಯಾವ ಕೆಟ್ಟ ಕೆಲಸನೂ ಮಾಡಬಾರ್ದು. ಇವನು ಪ್ರಪಂಚದಲ್ಲಿ ಎಲ್ಲಾ ತಾಯಂದ್ರು ಮಕ್ಕಳಿಗೆ ಒಳ್ಳೇದಾಗ್ಲಿದ್ ಬಯಸಿದ್ರೆ ಇದು ಉಲ್ಟಾ ಕೇಸು. ನಿಂಗ್ ಜೋಗಿ ಪಿಕ್ಚರ್ ತೋರಿಸಿದೆ, ವೇಸ್ಟ್ ಆಗೋಯ್ತು. ನಿನ್ ಕಾಪಿ ನೀನು ಕುಡ್ಕೊಂಡ್ ಸಾಯಿ, ನಿನ್ ಕಾಪಿ ನೀನು ಕುಡ್ಕೊಂಡ್ ಸಾಯಿ. ಮುದ್ಕೆ ಚೆನ್ನಾಗಿರೋ ಆಶೀರ್ವಾದ ನಂಗೆ ಬೇಡ. ಯಾಕಡೆ ತಗೊಂಡೆ? ನಡ್ರಿ ಸಾ, ಹೊರಗಡೆ ಒಂದ್ ತೊಟ್ಟು ನೀರು ಸಿಗಲ್ಲ, ಹಾಳಾಗ ಹೋಗ್ತೀಯ. ಹೋಗು ಮುಂದೆ ನಡೆಯೋ. ಇವ್ ನೋಡಿದ್ರೆ ಹಿಂಗೆ, ಗಂಡ ನೋಡಿದ್ರೆ ಹಂಗೆ, ಹಾಳಾಗ ಹೋಗು. ಯು ಡೋಂಟ್ ವರಿಂಗು, ಐ ಆಮ್ ಹಿಂಗೆ ಗೋಯಿಂಗು, ಹಿಂಗೆ ಬರಿಂಗು, ಯು ಬಿ ಹ್ಯಾಪಿಂಗು. ನಿನ್ ಮುಖಕ್ಕೆ ಇದ್ಬೇರೆ ಕೇಡ ಸಾ. ಇವಳ ಡೌ ಸರ್ ಸೀತಾ ಅಂತ, ಮಾದ ಮತ್ತು ಸೀತಾ ಸೇರಬೇಕು ಅಂತ. ಇದೊದ್ದೇ ಅಲ್ಲ ಸರ್, ಪಕ್ಕದ ಬಿದ್ದಾಗಿ ಇನ್ನೊಂದಿದೆ. ಮುಂದೆ ನಡೆಯೋ. ಸೈಲು ಓ ಸೈಲು, ನೀನೇನಿತ ಹೇಳು ನನಗಾಗಿ ನೀನು. ಕಾಲ ತುಂಬಾ ಕೆಟ್ಟೋಯ್ತು ಮಗ, ಜೊತೆಗಿರೋದ್ ನಂಬಕ್ಕಾಗಲ್ಲ. ಯಾರು ಒಳೊಳಗೆ ಏನೇನು ಮಾಡ್ತಾರೋ. ಯಾರೇನು ಮಾಡಲ್ಲ ಕಣೋ, ದೇವರೆಲ್ಲ ಒಳ್ಳೇದ್ ಮಾಡ್ತಾನೆ, ಸುಮ್ನೆ ಇರು. ಪೊಲೀಸ್ನ ಎತ್ತಾಕೊಂಡ್ ಬರ್ತಾರೆ. ನನ್ನ ಮಗ ನಿನ್ನೆ ನೈಟ್ ನನ್ನ ಜೊತೆಲೇ ಇದ್ನಲ್ಲ, ನಾ ಹೇಳಿಲ್ವ ಮಗ ಅವನ್ನ ನಂಬಕ್ಕಾಗಲ್ಲ ಅಂತಂದು? ಮೊದ್ಲು ಈ ಮಹದೇಶನ್ ಸಾಹಸ ಬಿಡ್ಬೇಕು. ಕರಿಯ ಅವನ್ನ. ಮಚಾ ಮ್ಯಾಟ್ರ್ ಎಲ್ಲ ಓಪನ್ ಆಗಿದೆ, ಅಡ್ಮಿಟ್ ಆಗೋಣ ಬಾ. ಮಗ ನೀನುನಾ? ನೀ ಹಿಂಗೆ ಅಂತ ಗೊತ್ತಿರಲಿಲ್ಲ ಬಿಡು. ಏಯ್ ಯಾರ ಅವನು? ಅವನು ಕರ್ಕೊಳ. ಸಾರ್ ನಂಗೇನು ಗೊತ್ತಿಲ್ಲ ಸಾರ್, ನಾವು ಬರೀ ಬೈಟ್ ಡಿಫ್ರೆಂಟ್ ಅಷ್ಟೇ ಸಾರ್. ಇನ್ಮೇಲೆ ನನ್ನ ಮಕ್ಕಳ ಜೊತೆ ಅದನ್ನು ಕೂಡ ಬಿಡಿ ಸಾರ್. ಅಯ್ಯೋ ಬಿಟ್ಬಿಡಿ ಸಾರ್. ನಿಂಬಾರ ನಡೀರಿ. PC Rangapnore. Aha, Namanta celebrity figure and the Karkondoke, Kitogra Psychotocomandirla. Aha, at least Nam Yogi on the second and Jeep Padre Bedwa. Is a aeroplane at the Sene. Vijay killing the Jasti aeroplane Nani at the Dinga. You Agaga to Sir Kirasa. Aha, Yaki Santo Shanta. Dennis Kunde Adela Irle, our Nel Bachidanta Madlele. Bachid of Namkelsa, Hudko Nimkelsa. Nim duty in Madisar, Samla Tagolalva. Ange Gimblanu Tokolo, sir. Station goes Mele, Samla Gimla Erdo Matarana, Ivagnari, sir. Sir, Cyclosaru, Namapan Kari, they secular Rotatini. Hey, got to Nadia. Hey, what got over the rate? Another eager case strong like the Sar. Eager strong like Nadia. Ilkotka. Ah, Ale police station, Ade Jaga. Yerpa inspector Ilva. Namaskara. Sarkari Sattu, Sarvajanikara Sattu. Ah, Ilella Nande maintenance. Hey, Kutra Karagada. Kuta! Mativana Matabel Kusisa. How no the Nino Didia? Kutra Karagada. Bitchu Batte, Batte Beda. Adu Nande Lako. Batte Beda, Batte Beda, Batte Beda. But the beda. Mega Bitcha. Batte Beda, Batte Beda. Hey! Hey, this police station and going to bar and going to Hogo, hogo. Ning horgade one thought to neeru sigala. Hana agogtiya, hogo. Surojkulisa. Ayya, ayya, abba. Hey, Nina the law, Nindutin in Saramadonta. Awa, a microla carcoman but to station nugget and nugget of the Kudasar duty. Maria the Gaurelida and the Mr. Peaceure Nuna Hodiri, Badiri, Kaikal Muriri, Bekadrin and Prana Nuta Goldri. Adre Koneburigu, Madeshan by Libero Matonde, Audi and Litran Gutilla. Pit could be the country, Pit could be there. He must party in Pit could be there. Ray Gaudre, in and Mount Kelly Kelly, buy a lawn go there, one tear. Sa Nangu Gutilla and the Hilly Guntla want to go there, sir. One day, one do apple juice, sir. Apple juice, peck apple, thirsty. Tea could come by our shell, our Elida and the Ellie Landre, Mayala Apple, our back magnet. Bejana would be done, Maga. No, Ibard Cadilla, no, it's a day. Satya Hilunta Urdu, Mailero Satuna, Latin Bitaro. Macha, our Elida and the Hill Bidonacono. Is to the Tarconi the way in Solpotiro. Hat can take a lab and butter. Nin and Machatarcolodo, Bejan, or they built their own Nanage. Nindenapa, Nimana Bertare, Nina Tratapaita, Nanta Calbit Britia, Avantamanta sentimentally in Carcondoctane. Nancatelo Adeno Atkantic Bertin in Teledro, Inu Berlela Adicamachello, Yanamacla Savasa Bedanta, in on there at Salaing Agbutrain and Manemunde Hoge Pendelu guarantee. Hey, mother. Hostak police station bando. First time Ode Tintaro Tara, sentiment delo Huditadia. Yare in a kilodro, Gotilantelo. Sumna Bejan build up Corbada. Gotaita Macha, apple juice corso. Hey, good up in Magana. Sare file madre. Would you carcondo, carcambarak now? Chetney Maruba can get Begbega type madre. Sir, tea. Sir, Namaskar, sir. Ninanta Yogina Husso Timely, Nimapa another year, thinking Sosinado Netti did there. He should drag a yellow other Kuribarakitokano. Sa Ed Matun Matar Drisa Pratriel Rumalagro Timely, Namapobne, Butu Gudrita Kundu, thinking Sasina Kaitana. To Ayogia, Yerupati Kurikupitilla, our Musurika Kanaka Berikudo. Ah, Bandrapa EIP, Nimana, Nimaniviki Modele Gutita, Nintakasakilichanta, other Kavaki Lawyer Grickers or ನಿನ್ನವರು ಹೆಂಗಾದರೂ ಬಿಡ್ಸ್ಕೊಂಡು ಹೋಗ್ತಾರೆ. ನನಗಿಲ್ಲಿ 5 ದಿನ ಟೆಸ್ಟ್ ಮ್ಯಾಚು ಚೆನ್ನಾಗಿ ಚಚ್ತಾರೆ. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಇನ್ಸ್ಪೆಕ್ಟ್ರೆ, ಅವನು ನನ್ನ ತಮ್ಮ. ಗೊತ್ತು ಸರ್, ಏನು ಮಾಡೋದು, ಬಾಯೇ ಬಿಡ್ತಾ ಇಲ್ವಲ್ಲ. ಹಾಗಂತ ಕೇಸೇನು ಫೈಲ್ ಮಾಡಕ್ಕೆ ಹೋಗಬೇಡಿ. ಅವನಿಗೆ ಮೇಸ್ಟ್ರ್ ಕೆಲಸಕ್ಕೆ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಿದೆ. ಸುಮ್ಮನೆ ಅವನ ಫ್ಯೂಚರ್ ಹಾಳಾಗತ್ತೆ. ಸರಿ ಸರ್, ಇನ್ನೊಂದು ಸಾರಿ ವಿಚಾರ ಮಾಡ್ತೀನಿ, ನೀವಿಲ್ಲೇ ಇರಿ. ಏಯ್ ಮಾದೇಶ, ಎಲ್ಲಿ ಬಚ್ಚಿಟ್ಟಿದ್ಯಾ ಹುಡುಗಿನ? ನನ್ಗೆ ಗೊತ್ತಿಲ್ಲ ಸಾ. ಗೊತ್ತಿಲ್ವಾ? ನಡಿ ಒಳಗೆ. ಯಾಕೆ ಸಾ? ಎನ್ಕ್ವೈರಿ ಮಾಡಕ್ಕೆ. ಅದೇನ್ ಮಾಡ್ತಿರೋ ಇಲ್ಲೇ ಮಾಡ್ಬಿಡಿ ಸಾ. ಏಯ್ ಮುಚ್ಕೊಂಡು ಬಾರಲ್ಲ. ಮಚ್ಚ, ಹೋಗು ಹೋಗು. ನೀನು ಬಾದಾಮ್ ಪಿಸ್ತಾ ಹಾಕ್ಬಿಟ್ಟು 1 ಲೋಟ ಹಾಲು ಕುಡಿ. ಹೋಗಲೇ ಬಾರಲೇ. ಬರೀ ಬಾಯಲ್ಲೇ ಮಾತಾಡಿ ಸಾ. ಮಾದೇಶ, ನೋಡಕ್ಕೆ ತುಂಬಾ ಒಳ್ಳೆ ಒಂಥರ ಕಾಣ್ತೀಯಲ್ಲ ನೀನು. ವಾ, ಇದನ್ನ ಹೇಳಕ್ ಇಲ್ಲಿ ಗಂಟ ಕರೆದ್ರ ಸಾರ್? ಬರೀ ನನ್ನೇ ಕೇಳ್ತಿರಲ್ಲ, ಓಸಿ ಅವನ್ನೂ ಕೇಳಿ. ಅವನಿಗೆ ಗವರ್ಮೆಂಟ್ ಕೆಲಸ ಸಿಕ್ಕಿರೋದು ಗೊತ್ತಾ ನಿನಗೆ? ಗವರ್ಮೆಂಟ್ ಕೆಲಸನಾ? ವಾ, ನಂಗೆ ಹೇಳೇ ಇಲ್ಲ ಸಾ. ಮೆತ್ತಿಗೆ ಮಾತಾಡು. ಅವನ ಮೇಲೆ ಕೇಸ್ ಫೈಲ್ ಮಾಡಿದ್ರೆ ಗವರ್ಮೆಂಟ್ ಕೆಲಸ ಹೋಗ್ಬಿಡುತ್ತೆ. ಲೈಫಲ್ಲಿ ಅವನಿಗೆ ಗವರ್ಮೆಂಟ್ ಕೆಲಸ ಸಿಗೋದಿಲ್ಲ. ಮುಚ್ಕೊಂಡು ಆ ಹುಡುಗಿ ಎಲ್ಲಿದ್ದಾಳೆ ಅಂತ ಹೇಳು. ಇಬ್ಬರನ್ನು ಬಿಟ್ಬಿಡ್ತೀನಿ ಕಣೋ ಸಾ. ಅವ ನನ್ನ ಕ್ಲೋಸ್ ಫ್ರೆಂಡು ಸಾರ್. ಅವನಿಗೆ ತೊಂದರೆ ಆಗೋದಾದರೆ ಅವರೆಲ್ಲಿದ್ದಾರೆ ಅಂತ ಹೇಳ್ಬಿಡ್ತೀನಿ ಸಾ. ಬನ್ನಿ ಬನ್ನಿ, ನಿಮ್ಮನ್ನೇ ಹುಡುಕ್ತಾ ಇದ್ವಿ. ಮೊದ್ಲು ಅವ್ರನ್ನ ಹೊರಗೆ ಬಿಡಿ, ನಾವ್ ಆಮೇಲೆ ಒಳಗ್ ಬರ್ತೀವಿ. ಹಂಗೆಲ್ಲ ಸುಮ್ನೆ ಬಿಡಕ್ಕಾಗಲ್ಲ, ಎನ್ಕ್ವೈರಿ ಮಾಡ್ಬೇಕು. ಬನ್ನಿ ಒಳಗಡೆ. ಇವಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಕ್ಕೆ ಇವಳೇನ್ ಚಿಕ್ಕ ಹುಡುಗಿ ಅಲ್ಲ ಸರ್. ನಾವಿಬ್ರು ಇಷ್ಟಪಟ್ಟು ಮದ್ವೆ ಆಗಿದ್ವಿ, ಅವ್ರದ್ದೇನು ತಪ್ಪಿಲ್ಲ. ಅವ್ರನ್ನ ಬಿಟ್ಬಿಡಿ ಸರ್. ಸರ್ ಪ್ಲೀಸ್, ಅವ್ರನ್ನ ಬಿಟ್ಬಿಡಿ. ಇನ್ನೇನ್ ಇನ್ಸ್ಪೆಕ್ಟ್ರೆ, ಇವರಿಬ್ರು ಮೇಜರು ಇವ್ರ ಇಷ್ಟದ ಪ್ರಕಾರನೇ ಮದ್ವೆ ಆದ್ರು ಅಂತ ಹೇಳ್ತಿದಾರಲ್ಲ. ಆಸ್ ಅ ಲಾಯರ್ ನಾನು ಹೇಳ್ತಾ ಇದ್ದೀನಿ, ಅವ್ರನ್ನ ಬಿಟ್ಟು ಕಳಿಸಿ. ಏಯ್ ಬನ್ರ ಇಲ್ಲೇ. ಸರ್ ತಗೊಳ್ಳಿ, ಇದರಲ್ಲಿ ಒಂದು ಸ್ಟೇಟ್ಮೆಂಟ್ ಬರ್ಕೊಡಿ. ಓಕೆ. ಏಯ್ ಹೋಗ್ರ ಅಣ್ಣ, ನಾನು ಆಚೆ ಹೇಳ್ತೀನಿ, ಬಾ ಹೋಗಿರಿ. ಬರೋ ಏನಾಗಿಲ್ಲ, ಬರಲೇ. ಚಪ್ಪಲಿ ಹಾಕಳ. ಅಣ್ಣ ನಮ್ಗೆ ಆಶೀರ್ವಾದ ಮಾಡಿ ಅಣ್ಣ. ನನ್ ಕಾಲಿಗೆ ಅಕ್ಕಮ್ಮ ಬೀಳ್ತಾ ಇದ್ಯಾ? ನೀವಿಲ್ಲ ಅಂದಿದ್ರೆ ನಮ್ ಮದ್ವೆನೇ ಆಗ್ತಿರ್ಲಿಲ್ಲ ಅಣ್ಣ. ಅಕ್ಕ ಕರೆಕ್ಟ್ ಟೈಮ್ ನೀವು ಬರ್ತಿದ್ರೆ ನನ್ ತಿಥಿ ಆಗ್ತಾ ಇತ್ತು. ಸುಮ್ಮನೆ ಅದೆಲ್ಲ ಇರ್ಲಿ, ಮೊದಲು ನಿಮ್ ತಂದೆ ತಾಯಿ ಆಶೀರ್ವಾದ ತಗೊಳ್ಳಿ. ಆಯ್ತಣ್ಣ. ಥ್ಯಾಂಕ್ಸ್ ಕಣೋ. ಅದು ಥ್ಯಾಂಕ್ಸ್ ಅಲ್ಲ ಯಾಕೋ. ನಡಿ. ಬರ್ತೀವಿ. ಹೋದ್ ಬಾಮ್ಮ. ದೊಡ್ಡ ನಮಸ್ಕಾರಪ್ಪ. ನಡಿ ಹೋಗೋಣ. ಇದು ಇಲ್ಲಿಗೆ ಬಂದು ಇಷ್ಟೆಲ್ಲ ಒದೆ ತಿಂದಿದ್ದಕ್ಕೆ ಬರೀ ಥ್ಯಾಂಕ್ಸ್ ಮಾತ್ರಣ್ಣ. ಅಟ್ಲೀಸ್ಟ್ ಬೈಟು ಟೀನು ಕುಡಿಸಿಲ್ಲ ಇವರು. ಇಲ್ಲಿಗೆ ಬಂದಿದ್ದಕ್ಕೆ ಇದೊಂದೇ ವರ್ಕೌಟ್ ಆಗಿತ್ತು. ಅವ್ನು ನೋಡ್ಬಿಟ್ರೆ ನೀನಾದ್ರೂ ಆಪಲ್ ಜ್ಯೂಸ್ ಕುಡ್ಸೋ, ಮೇ ಎಲ್ಲ ನೋಯ್ತಾ ಇದೆ. ಆಪಲ್ ಜ್ಯೂಸ್ ಬೇಕಂತ ಒಳಗೆ ಕೊಟ್ಟಲ್ಲ ಗೂಸು, ಸಾಕಾಗಿಲ್ವಾ? ನೀಟಾಗಿ ಅರಿಮನ್ ಮುಗಿಸ್ಕೊಂಡು ಹೆಂಗ್ ಬಂದು ನಿಂತವ್ ನೋಡು. ಈ ಖುಷಿಲಿ ನಂಗೇನು ಇಲ್ವಾ? ಒಂದ್ ಆಪಲ್ ಜ್ಯೂಸ್ ಹೇಳ ಮಚ್ಚಾ ಪ್ಲೀಸ್. ನಮ್ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡ್ರ. ಅದಕ್ಕೇನಪ್ಪ ನಿನ್ ಬಗ್ಗೆ ಯೋಚನೆ ಮಾಡಿ ನಾ ಇಬ್ರು ಸ್ಟೇಷನ್ ಮೆಟ್ಲತ್ತಿದ್ದು. ಇವಾಗ ನಾಯಿ ಹೊಡೆದಂಗ್ ಹೊಡಿತಿದ್ರು, ನೋಡ್ಕೊಂಡು ಸುಮ್ನೆ ನಿಂತಿದ್ದು. ಎಲ್ಲಿದ್ದಿದ್ದಿ ನೀನು? ಆರಾಮಾಗಿ ರಾಜೇಂದ್ರ ಕುಂತಿರಲ್ವಾ? ಲೋ ಹೋಗ್ಲಿ ಬಿಡ್ರೋ ಮಚ್ಚಾ, ಫ್ರೆಂಡ್ಶಿಪ್ಗಾಗಿ ಅಷ್ಟು ಹೆಲ್ಪ್ ಮಾಡೋದಿಲ್ವಾ? ಹೌದು ಮಚ್ಚಾ, ಆ ಕಾಲದಿಂದಾನು ಫ್ರೆಂಡ್ಸ್ ಲವರ್ಸ್ಗೋಸ್ಕರ ಹೆಲ್ಪ್ ಮಾಡೋದು, ಸ್ಯಾಕ್ರಿಫೈಸ್ ಮಾಡೋದು ಕೇಳಿರ್ತೀಯ. ಯಾವತ್ತಾದ್ರೂ ಫ್ರೆಂಡ್ಸ್ಗೋಸ್ಕರ ಲವರ್ಸ್ ಸ್ಯಾಕ್ರಿಫೈಸ್ ಮಾಡೋದು ನೋಡಿದ್ಯಾ? ಚಾನ್ಸ್. ನಿಮ್ ಹುಡುಗಿ ಅಣ್ಣ ನಮ್ಮಿಬ್ಬರನ್ನ ಎತ್ತು ಬಿಡ್ತೀನಿ ಅಂತ ಹೇಳ್ಕೊಂತ ನಾನು ಪ್ರಾಣ ಕೊಡೋಕ್ಕೂ ಯೋಚನೆ ಮಾಡಲ್ಲ. ಅಂತದ್ರಲ್ಲಿ ಒಂದು ಆಪಲ್ ಜ್ಯೂಸ್ ಕೊಡೋಕೆ ಯೋಚನೆ ಮಾಡ್ತಿಲ್ಲ. ಆಪಲ್ ಜ್ಯೂಸ್ ಕುಡ್ಸಲೇ. ನಮಸ್ತೆ ಅಣ್ಣ. ಊರ್ಗೆ ಹೋಗ್ತಿದ್ದಾಗೆ ಫೋನ್ ಮಾಡು. ಅಂಕಲ್ ಹತ್ರ ಎಲ್ಲ ಮಾತಾಡಿದ್ದೀನಿ, ನಿನ್ನ ಲಗೇಜ್ನ ಕಳಿಸಿದ್ದೀನಿ. ಅವ್ರ ಮನೇಲೆ ಸ್ವಲ್ಪ ದಿನ ಇರು. ಆ ಊರಲ್ಲೂ ಕಿರಿಕ್ ಮಾಡ್ಕೋಬೇಡಪ್ಪ. ಹೇ ಇಲ್ಲಣ್ಣ. ಅಣ್ಣ ಹೆಂಗೂ ಇವನಿಗೆ ಗೌರ್ಮೆಂಟ್ ಕೆಲಸ ಸಿಕ್ಕದೆ, ಒಂದು ಒಳ್ಳೆ ಟೀಚರ್ ನೋಡ್ಬಿಟ್ಟು ಮದುವೆ ಮಾಡಿಸ್ಬಿಡಿ ಅಣ್ಣ. ಹಂಗೆ ಒಂದು SSLC ಫೇಲ್ ಆಗಿರೋ ಕ್ಯಾಂಡಿಡೇಟ್ ಇದ್ರೆ ಅಣ್ಣ ನಾನು ಲೈಫ್ ಕೊಡ್ತೀನಿ. ನಿನ್ನೆ ಮಾವನ ಮನೆಗೆ ಹೋಗಿದ್ಯಲ್ಲ, ಅವ್ರ ಮಗಳಿದ್ದಾಳೆ, ಅವಳನ್ನ ಲೈಫ್ ಕೊಡ್ತೀನಿ ಅಂತ ಲೈಫ್ ಹಾಳು ಮಾಡ್ಕೊಂಡ್ರೋದು ಸಾಕು. ಬರ್ತೀನೋ ಹುಷಾರು. ಸರಿ, ಹಂಗೆ ಒಂದು ಆಪಲ್ ಜ್ಯೂಸ್ ಬೇಡ ಇಟ್ಕೊಳ್ಳೋ, ಪರವಾಗಿಲ್ಲ. Lo macha, apple juice allo nino. Mutkondu nintkallalo. Nan tension nange. Nimge arthane agodilvalro. Tension illade irutta. Love anta mane mata bittu bandu nintidiya. Bekittella ninge? Macha, love ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡಬೇಡ. Love andre ಸಾಗಿರೋ ಗುಲಾಬಿ ಉದ್ದಂಗೆ ಗುಲಾಬಿ ಹೂವಾ. ಗುಲಾಬಿ ಹೂವಾ. ಅದಕ್ಕೆ ಅದರ ಜೊತೆಗೆ ನೂರಾರು ಮುಳ್ಳು ಚುಚ್ಚಿಕೊಂಡಿರುತ್ತೆ. ಅಂಗಲ ಮಗ ಈ ಭೂಮಿ ಮೇಲೆ ಜಾತಿ ಮತ ಬಡವ ಶ್ರೀಮಂತ ಭಾಷೆ ದೇಶ ರಾಶಿ ನಕ್ಷತ್ರ ಕಾನೂನು ಕಟ್ಟಳೆ ಸೌಂದರ್ಯ ಕುರೂಪ ಭೂತ ಭವಿಷ್ಯ ಯಾವುದನ್ನು ಕೇರ್ ಮಾಡದಿರೋ ಒಂದೇ ಒಂದು ವಿಷಯ ಅಂದ್ರೆ ಅದು ಲವ್ ಅದು ಒಮ್ಮೆ ಬಂದು ಇಲ್ಲಿ ಟಚ್ ಆಗಿಬಿಟ್ರೆ ಆ ಫೀಲಿಂಗೇ ಬೇರೆ ನೀನು ಎಲ್ಲಿ ಹೋಗ್ತೀಯ ಮಚ್ಚ ಒಂದಲ್ಲ ಒಂದಿನ ಆ ಲವ್ ಅನ್ನೋದು ನಿನ್ನ ಲೈಫಲ್ಲೂ ಕ್ರಾಸ್ ಆಗಲೇಬೇಕು ಅದು ನಿನ್ನ ಹಾಗೆ ಎತ್ಕೊಂಡೋಗಿ ರಸ್ತೆ ಮಧ್ಯದಲ್ಲಿ ನಿಲ್ಲಿಸುತ್ತೆ ಆಗ ನಿಂಗೆ ಗೊತ್ತಾಗುತ್ತೆ ಲವ್ ಅಂದ್ರೆ ಏನು ಅಂತ ಅಲ್ಲಿ ತನಕ ನಿಮ್ಮಂತವ್ರಿಗೆ ಹೇಳಿ ಹೇಳಿ ನಮ್ಮ ಬಾಯಿ ಹೊಡಕ್ತಾ ಇರುತ್ತೆ ಎಷ್ಟಾಯ್ತಪ್ಪ 30 ರೂಪಾಯಿ ಲಾಸ್ಟ್ ಟೈಮ್ ಬಂದಾಗ ಬೇರೆ ಪಕ್ಷ ಇತ್ತು ಈಗ ಬೇರೆ ಪಕ್ಷ ಆಗಿದೆ ಪೆಟ್ರೋಲ್ ರೇಟ್ ಏರಿಸ್ತಿದ್ರೆ ಏನ್ ಮಾಡ್ಲಿ ಅದಕ್ಕೆ ನಾನೇನ್ ಮಾಡ್ಲಿ 10 ರೂಪಾಯಿ ತಾನೇ ಕೊಡಪ್ಪ ನೀ ಸುಮ್ನಿರಮ್ಮ ನಿಂಗೆ ಇದೆಲ್ಲ ಗೊತ್ತಾಗಲ್ಲ ನನ್ನ ಹತ್ರನೇ ಪಾಲಿಟಿಕ್ಸ್ ಮಾತಾಡ್ತಾನೆ ಅಪ್ಪ ಪ್ಲೀಸ್ ಕೊಡು ಏನೋ ನನ್ನ ಮಗಳು ಹೇಳ್ತಾ ಇದ್ದಾಳಂತ ಕೊಡ್ತಾ ಇದ್ದೀನಿ ಇಟ್ಕೋ ನಡಿಯಮ್ಮ ಬೆಳಗ್ಗೆನೆ ಕಂಜೂಸ್ ಪಾರ್ಟಿ ತಗಲ್ಕೊಂಡ ಎಲ್ಲೋ ಜ್ಯೂಸು ಚಾ ಬಿಡೋ ತಲೆ ತಿನ್ಬೇಡ ಎಷ್ಟೋ ತಲೆ ತಿಂತ್ಯಾ ಏನೋ ಇವನು ನೀನು ಇಲ್ಲೇ ಇರಮ್ಮ ಬಸ್ ಎಷ್ಟೊತ್ತಿಗೆ ಅಂತ ವಿಚಾರಿಸ್ಕೊಂಡು ಬರ್ತೀನಿ ಸರಿಪ್ಪ ಯೋ ಗಾಡಿ ತೆಗಿಯ ಎಷ್ಟೊತ್ತಾಯ್ತು ಇರೋಣ ಇನ್ನೊಂದು 4 ಸೀಟ್ ಆಗ್ಲಿ ಎಲ್ಲ ನೀನೇ ತುಂಬಿಸ್ಕೊಂಡ್ಬಿಟ್ರೆ ನೆಕ್ಸ್ಟ್ ಗಾಡಿ ಏನು ಖಾಲಿ ಹೋಗ್ಬೇಕು ಹೋಗಿ ತೆಗಿ ಬೇಗ ಏಜೆಂಟ್ಗಳು ಒಳ್ಳೆ ಕಾಟಪ್ಪ ಅಣ್ಣ ಜ್ಯೂಸ್ ಥ್ಯಾಂಕ್ಸ್ ಥ್ಯಾಂಕ್ಸ್ ಜ್ಯೂಸ್ ಏನೋ ಕುದುರೆ ರೊಂಬಿದೆ ನಿಂಗೆ ಹೊರಗಡೆ ಒಂದು ತೊಟ್ಟ ನೀರು ಸಿಗಲ್ಲ ಎಂತ ಶಾಪ್ ಹಾಕ್ಬಿಟ್ಟೆ ಅಮ್ಮ ನೀನು ನಿನ್ನೆಯಿಂದ ಒಂದು ತೊಟ್ಟು ನೀರು ಸಿಗ್ತಾ ಇಲ್ಲ ನಿನ್ನ ಅಮೂಲ್ ಬೇಬಿಗೆ ಹುಡುಗಿ ನೋಡ್ತಾ ಇದ್ದಂಗೆ ಡ್ಯೂಯೆಟ್ ಸಾಂಗ್ ಹೋಗಿ ಬಂದ್ಬಿಟ್ಟ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸರು ನನ್ನ ಹಾಕೊಂಡು ಚೆನ್ನಾಗಿ ಗುಮ್ತಾ ಇದ್ದಾಗ ಕಾಪಾಡು ಕಾಪಾಡು ಅಂತ ಎಷ್ಟೋ ಸಲ ಕಿರ್ಚ್ಕೊಂಡೆ ಆಗ್ಲಿ ನಾನು ಕಾಪಾಡಿಲ್ಲ ಹುಡುಗಿನ ಮಾತ್ರ ಕರೆಕ್ಟ್ ಆಗಿ ಕಾಪಾಡಿದೆ ಹುಡುಗಿರಂತ ಎಲ್ರಿಗೂ ಅಷ್ಟೇ ಮಚ್ಚ ಹೋಗೋ ಬಸ್ಸಲ್ಲಿ ಸೀಟ್ ಹಾಕಿದ್ದೀನಿ ನೋಡೋಣ ನೀವು ಇದೇ ಬಸ್ ಹತ್ಕೊಂಡ್ರ ನೀವಿಲ್ಲ ಅಂದಿದ್ರೆ ನನ್ನ ಮಗಳು ಸೋನಿ ಇರ್ತಾ ಇರಲಿಲ್ಲ ತುಂಬ ಥ್ಯಾಂಕ್ಸ್ ಪರವಾಗಿಲ್ಲ ಬಿಡಿ ಅಣ್ಣ ಏನೋ ವಾಸನೆ ಏನಾದರೂ ತುಳ್ಕೊಂಡು ಬಂದ್ರಾ ಇಲ್ಲ ಯಾಕೆ ಪರವಾಗಿಲ್ಲ ಅಣ್ಣ ನಾನೇ ಬಿಟ್ಟೆ ಏನು ತಮ್ಮ ಹೆಸರು ಎಡ್ವರ್ಡ್ಗಿರಿ ಅಣ್ಣ ಅಂಗಣ ಹುಷಾರಾಗಿ ಇರಬೇಕು ಅಯ್ಯ ಡ್ರೈವರ್ ಬಸ್ ಎಷ್ಟೊತ್ತಪ್ಪ ಹೊರಡೋದು ಕಂಡಕ್ಟರ್ ಬಂದಾಗ ಸರಿ ಅವ್ರು ಯಾವ ಕಾಲಕ್ಕಪ್ಪ ಬರೋದು ಬಸ್ಸು ಹೊರಡೋ ಟೈಮ್ ಆದಾಗ ಸರಿ ಬಸ್ ಎಷ್ಟೊತ್ತಪ್ಪ ಹೊರಡೋದು ಕಂಡಕ್ಟರ್ ಬಂದಾಗ ಯಾರೋ ಅವರು ಕಂಡಕ್ಟರು ಬೇಗ ಕರಿಯೋ ಹಂಗೆಲ್ಲ ಕರೆದ್ರೆ ಬರಲ್ಲ ಅವರು ಮತ್ತಿನ್ ಹೆಂಗಪ್ಪ ಕರಿಬೇಕು ವಿಷಲ್ ಹೊಡೆದ್ರೆ ತಾನೆ ಪಿಕ್ಚರ್ ಅಲ್ಲಿ ಹೀರೋ ಬರೋದು ಅವ್ರೆಂತ ಹೀರೋನೆಯ ನಮ್ ಬಸ್ ಸ್ಟ್ಯಾಂಡ್ಗೆ ಸುಪ್ರೀಂ ಹೀರೋ ಗೊತ್ತಾ? ಯಾರಯ್ಯ ಸುಪ್ರೀಂ ಹೀರೋ? ರೈಟ್ 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 ಅಂತೂ ಶ್ರೀರಂಗಪಟ್ಟಣದಿಂದ ಮಳವಳ್ಳಿ ಕಡೆಗೆ ಈ ಬಸ್ ಹೊರಡ್ತು. ನಾನೊಂದಿನ ಬೆಂಗಳೂರಿಂದ ಮಂಗಳೂರಿಗೆ ಬಸ್ನಲ್ಲಿ ಜರ್ನಿ ಮಾಡುವಾಗ ನನ್ನ ಪಕ್ಕ ಒಬ್ಬಳು ಈಸ್ಟ್ ಮನ್ ಕಲರ್ ಹುಡುಗಿ ಬಂದು ಕೂತ್ಲು. ಅಷ್ಟಕ್ಕೆ ನನಗೆ ಲವ್ ಆಗೋಯ್ತು. ನಮ್ಮ ಹುಡುಗರು ಹಣೆ ಬರೋನೇ ಇಷ್ಟು, ನಮ್ಮ ಲೈಫ್ನಲ್ಲಿ ಏನು ಮಾಡೋಕ್ಕೋದ್ರೂ ಬೇಗ ಆಗಲ್ಲ, ಈ ಲವ್ ಮಾತ್ರ ಅಂದ್ಕೊಳ್ಳೋಕ್ಕೂ ಮುಂಚೆ ಹಾಗೇ ಹೋಗುತ್ತೆ ರೀ. ಏನು ನೋಡಿದ ತಕ್ಷಣ ಲವ್ವ ಅಂತ ಡೌಟಾ? ನಿಮಗೊಂದು ಲೈವ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ, ನನ್ನ ಥರದ್ದೇ ಲವ್ ಸ್ಟೋರಿ. ಎಲ್ರಿಗೂ ನಮಸ್ಕಾರ ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ವೆರಿ ಗುಡ್ ಮಾರ್ನಿಂಗ್. ನೀವು ಪ್ರತಿಯೊಬ್ಬರು ಕಡ್ಡಾಯವಾಗಿ ಟಿಕೆಟ್ ತೊಗೋಬೇಕು. ನೀವು ಟಿಕೆಟ್ ತೊಗೊಂಡ್ರೆ ನಮ್ಮ ಬಸ್ ಓಡಾಡೋದು, ನಮ್ಮ ಬಸ್ ಓಡಾಡಿದ್ರೆ ನಮ್ಮ ಹೊಟ್ಟೆ ತುಂಬೋದು. ಒಂದು ವೇಳೆ ನೀವು ಯಾರಾದರೂ ನಮ್ಮನ್ನು ಯಾಮಾರಿಸಿದ್ರೆ ನಾವು ಬಸ್ ಓನರ್ನ ಯಾಮಾರಿಸ್ಬೇಕಾಗುತ್ತೆ. ಬಸ್ ಓನರು ಸರ್ಕಾರಕ್ಕೆ ಯಾಮಾರಿಸ್ತಾರೆ, ಸರ್ಕಾರ ಮತ್ತೆ ನಿಮ್ಮನ್ನು ಯಾಮಾರಿಸುತ್ತೆ. ಆದ್ದರಿಂದ ದಯಮಾಡಿ ಇದಕ್ಕೆಲ್ಲ ಅವಕಾಶ ಕೊಡಬೇಡಿ, ಯಾರ್ಯಾರಿಗೂ ಯಾಮಾರ್ಸಕ್ಕೆ ಹೋಗಬೇಡಿ, ಯಾರ್ಯಾರಿಗೂ ಯಾಮಾರಬೇಡಿ. ಟಿಕೆಟ್ 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 ನಿಮ್ಮದು ಟಿಕೆಟ್ ಟಿಕೆಟ್ ನೀವೆಲ್ಲಿಗೆ? ದೊಡ್ಡಪಳ್ಳಿಗೆ ಎರಡು ಟಿಕೆಟ್ ಕೊಡಪ್ಪ. ಯಜಮಾನ್ರೆ ₹2 ಚೇಂಜ್ ಇಲ್ಲ, ಹಿಡಿಬೇಕಾದ್ರೆ ಇಟ್ಕೊಳ್ಳಿ. ಹ್ಞೂ ಮರ್ಯಾದೆ ಕೊಡಬೇಕು. ಆಯಿತು. ಟಿಕೆಟ್ ಟಿಕೆಟ್ ಏ ಬ್ಲ್ಯಾಕ್ ಟಿ ಶರ್ಟು ನಿಮಗೆ ಸ್ಪೆಷಲ್ ಆಗಿ ಹೇಳ್ಬೇಕಾ? ಎಲ್ಲಿಗೆ? ಟ್ರೈನಲ್ಲೇ ಟಿಕೆಟ್ ತಗೊಂಡೆ ಓಡಾಡೋ ನಾನು. ಸರಿಯಾಗಿ ಕುಂತ್ಕೊಳ್ಳೋಕೆ ಆಗಕ್ಕಿಲ್ವಾ ಜುಜುಬಿ? ನೀನು ಬಸ್ಸಲ್ಲಿ ಟಿಕೆಟ್ ತೊಗೊಂಡ್ಬಿಡ್ತೀನಾ ಏನೋ? ಇವತ್ತು ತಗೊಳ್ಳೋ ಮೂಡಲ್ಲಿದ್ದೀನಿ. ಮಾದೇವಪುರಕ್ಕೆ ಒಂದು ಟಿಕೆಟ್ ಕೊಡು. ಬಸ್ಸಲ್ಲಿ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡೋಕ್ಕೆ ಇದೇ ನಿಮ್ಮ ಮಾವೊಂದು ಅಂದ್ಕೊಂಡ್ಯಾ? ಇನ್ನೊಂದು ಸಾರಿ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡು, ನಿಂಗೆ ತೋರಿಸ್ತೀನಿ. ನೀವೆಲ್ಲಿಗಮ್ಮ? ಬನ್ನೂರ್ಗೊಂದು ಟಿಕೆಟ್ ಕೊಡಿ ಸ್ವಾಮಿ. ಈ ಗಂಟು ನಿಮ್ದಾ? ಹೌದು ಸ್ವಾಮಿ, ಈ ಗಂಟು ನಂದೆ. ನೋಡಮ್ಮ, ಈ ಗಂಟು ನೀವು ಲಗೇಜ್ ಮಾಡಿಸ್ಬೇಕು. ನೋಡಿ ಸ್ವಾಮಿ, ನಾವು ಕೂಲಿ ಮಾಡೋರು, ಅಷ್ಟೊಂದು ಕಾಸೆಲ್ಲ ನಮ್ಮ ಹತ್ರ ಇಲ್ಲ ಸ್ವಾಮಿ. ನಾನು ಕೂಲಿ ಮಾಡೋನೆ. ಸರಿ ಬಿಡಮ್ಮ, ಪರವಾಗಿಲ್ಲ. ಟಿಕೆಟ್ ಟಿಕೆಟ್ ನಿಂದಲ್ಲಿ ಅಣ್ಣ, ಅರ್ಧ ಟಿಕೆಟ್ ಕೊಡೋಣ. ನನ್ನ ಮಗನೇ, ಏನು ಬೈಟು ಕಾಫಿ ಟೀ ಕೇಳ್ದಂಗೆ ಕೇಳ್ತಿಲ್ಲ? ಅರ್ಧ ಟಿಕೆಟ್ನ ಹೇಳೋ ಮೇಲೆ ಅಣ್ಣ. ಏನು ನಾ ಕೂತಿರೋ ಜಾಗ ನೋಡೋಣ, ನೀನು ಅಷ್ಟಿಗೆ ಮಾತ್ರ ಟಿಕೆಟ್ ಕೊಟ್ರೆ ಸಾಕಣ್ಣ. ನೋಡೋಣ ಸೀಟ್ನ. ಅಣ್ಣ ನಮಸ್ಕಾರ. ನಮಸ್ಕಾರ. ಏನಣ್ಣ ನಿಮ್ಮ ಹೆಸರು? ಗುಂಡಣ್ಣ. ಗುಂಡಣ್ಣ ಹೆಸರು ತುಂಬ ಸೊಗಸಾಗಿದೆ. ಅಲ್ಲ, ಈ ಸೀಟ್ ತುಂಬ ನೀವು ಒಬ್ಬರೇ ಕೂತ್ಕೊಂಡ್ರೆ ಹೇಗಣ್ಣ? ನೋಡೋಣ ಮಕ್ಕನ, ಸ್ವಲ್ಪ ಜಾಗ ಬಿಡಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನೇನು ಮಾಡಲಿ, ಸೀಟ್ ಚಿಕ್ಕದು. ಅಣ್ಣ ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬಿಡಿ. ಸೀಟ್ ಚಿಕ್ಕದಲ್ಲ, ತಮ್ಮ ಬಾಡಿ ದೊಡ್ಡದು. ಬಾಡಿ ಬಗ್ಗೆ ಮಾತಾಡಬೇಡಿ ನೀವು, ನಿಮ್ಮ ಗಾಡಿ ಸೀಟ್ ನೆಟ್ಗಿಲ್ಲ ಅಂತ ಹೇಳಿ. ಎಲ್ಲರೂ ನನ್ನ ಬಾಡಿ ಬಗ್ಗೆ ಮಾತಾಡಿ ಮಾತಾಡಿ ಎಷ್ಟು ವೀಕ್ ಆಗ್ಬಿಟ್ಟಿದ್ದೀನಿ ನಾನು. 10 kg ಸಣ್ಣ ಆಗ್ಬಿಟ್ಟಿದ್ದೀನಿ. 10 kg? ಅಲ್ಲಣ್ಣ, ನೀವು ಈ ರೀತಿ ದೇಹ ಬೆಳೆಸಿದಿರಲ್ಲ, ಇದರಿಂದ ನಮ್ಮ ದೇಶಕ್ಕೆ ಏನಾದರೂ ಉಪಯೋಗ ಇದೆಯಾ? ಯಾಕಿಲ್ಲ. ಗಜಲ್ ಸಿಂಗರ್ ಅದ್ನಾನ್ ಸ್ವಾಮಿ, ಶೋಲೆ ಪಿಕ್ಚರ್ ಅಮ್ಜಾದ್ ಖಾನು. ಅಷ್ಟೇ ಯಾಕೆ, ನಮ್ಮ ಕನ್ನಡ ಫಿಲಂ ಆಕ್ಟರ್ ದೊಡ್ಡಣ್ಣ ಕೂಡ ದೇಹ ಬೆಳೆಸಿನ ಹೆಸರು ಮಾಡಿರೋದು. ಇನ್ನು ಕೊಡ್ಲಾ? ಸಾಕು 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 ಅಣ್ಣ, ಬಾಣ ಇಲ್ಲಿ ಬೇಜ ಮಾಡ್ಕೊಡ, ಬಾ ಇಲ್ಲಿ. ಏನು ಕುತ್ಕೊಳ್ಳೋ? ಕುತ್ಕೋ. ಅಲ್ಲಣ್ಣ, ಈಗ ನೀನು ಹೇಳಿದಿಲ್ಲ ಹೆಸರುಗಳನ್ನ, ಪಟ್ಟಿನ, ಅವ್ರಿಗಳೆಲ್ಲ ಹೆಸರು ಮಾಡಿರೋದು ಅವ್ರ ದೇಹದಿಂದ ಅಲ್ಲ, ಅವ್ರ ಪ್ರತಿಭೆಯಿಂದ, ಟ್ಯಾಲೆಂಟ್ ಇಂದ. ನಿನ್ ಹೆಸರೇನು ಹೇಳು? ಗುಂಡಣ್ಣ. ಗುಂಡಣ್ಣ ಅಲ್ವಾ? ನೋಡು, ಈಗ ನೀನು ಮುಂದೆ ಕೂತ್ಕೊಂಡ್ರೆ ನಿನ್ ಕೆಪಾಸಿಟಿ ಏನು ಅಲ್ವಾ ಜನಗಳಿಗೆಲ್ಲ ಹೇಗೆ ಗೊತ್ತಾಗತ್ತೆ? ಹೌದಲ್ವಾ? ಕೂತ್ಕೋ ಬಾ, ಕೂತ್ಕೋ ಕೂತ್ಕೋ. ಏನಣ್ಣ ಸರಿ ಹೋಯ್ತಾ ಈಗ? ಸೀಟಿಗೆ ಬೆಲ್ಟ್ ಹಾಕ್ದಂಗ ಐತೆ. ಬನ್ನಿ ಹತ್ತಿ, ಬೇಗ ಬೇಗ ಹತ್ತಮ್ಮ. ಬಮ್ಮ. ರೈಟ್, ಬೇಗ ಬೇಗ ಕೊಡಿ. ಅಪ್ಪ, ಪಾಪ ಆಂಟಿ ಮಕ್ಕಳನ್ನ ಎತ್ಕೊಂಡು ನಿಂತ್ಕೊಂಡಿದ್ದಾರೆ, ನೀನೊಂಚೂರು ಜಾಗ ಬಿಡಪ್ಪ, ಕೂತ್ಕೊಳ್ಳಿ. ನಾನೇ ಕಮ್ಮ ಬಿಡಬೇಕು? ನೀ ಸ್ವಲ್ಪ ಸುಮ್ಮನಿರು. ಬಸ್ನಲ್ಲಿ ಇಷ್ಟೊಂದು ಜನ ಹೆಂಗಸಿದ್ದಾರೆ, ಬೇಕಾದ್ರೆ ಅವರೇ ಜಾಗ ಬಿಡಲಿ. ಹೆಂಗಸರು ಹೆಂಗಸರಿಗೆ ಸಹಾಯ ಮಾಡದೇ ಇದ್ರೆ ನಾನೇ ಸಹಾಯ ಮಾಡಬೇಕು? ನಿಂತ್ಕೊಳ್ಳಿ ಬಿಡು. ಅಮ್ಮ ಬನ್ನಿ, ಇಲ್ಲಿ ಬಂದು ಕೂತ್ಕೊಳ್ಳಿ. ನಡಿ ಮಗಳೇ, ಬಾಪು ನಡಿ. ಆ ಮಗು ಕೊಡಿ, ನಾನು ಇಟ್ಕೋತೀನಿ. ಓನಪ್ಪ ಹೆಂಗಸರು ಅಂದ್ರೆ ಏನ್ ಬೇಕಾದ್ರೂ ಬಿಟ್ಕೊಡ್ತಾರೆ. ಈ ಕಡೆ ಬನ್ರಿ, ಟಿಕೆಟ್ ಟಿಕೆಟ್ ಯಾರಿಗೆ ಟಿಕೆಟ್ ರೇ? ಹಾ ಟಿಕೆಟ್ ತಗೊಳಮ್ಮ. 1.5 ಕೊಡಿ ಸ್ವಾಮಿ. 1.5ನಾ? ಓ ತಗೊಳಮ್ಮ. ಈ ಮೂರು ಮಕ್ಕಳು ನಿಂದನಾ? ಯಾಕೆ ಸ್ವಾಮಿ ಹೆಂಗೈತೆ ಮೈಗೆ? ನಂದಲ್ದೆ ಇನ್ಯಾರ್ದು? ಕೋಪ ಮಾಡ್ಕೊಬೇಡಮ್ಮ, ನಾನು ಕೇಳಿದ್ರು ಟಿಕೆಟ್ ಕೊಡ್ಬೇಕಲ್ಲ ಅದಕ್ಕೇನೆ. ಏನ್ ಮಾಡ್ಕೊಡಿದ ನಿನ್ ಗಂಡ? ಅಯ್ಯೋ ಇಲ್ಲಿ ಇಲ್ವಾ ಮೂರ್ ಮಕ್ಳು, ಅದ್ ಬಿಟ್ರೆ ಇನ್ನೇನ್ ಮಾಡ್ತೈತಿ ಮೂದೇವಿ. ನಾನು ಕೇಳಿದ್ದು ಏನ್ ಕೆಲಸ ಮಾಡ್ಕೊಂಡಿದ ನಿನ್ ಗಂಡ ಅಂತ. ಅದೇ ಸ್ವಾಮಿ ನಾನು ಹೇಳಿದ್ದು. ಓಹೋ ಗೊತ್ತಾಯ್ತು, ಜನಸಂಖ್ಯೆ ಅಭಿವೃದ್ಧಿ ಆಫೀಸರು. ಇಂಥ ಡೆವಲಪ್ಮೆಂಟ್ ಆಫೀಸರ್ಗಳು ಇರೋದ್ರಿಂದಾನೇ ನಮ್ಮ ದೇಶದಲ್ಲಿ ದಿನೇ ದಿನೇ ಜನಸಂಖ್ಯೆ ಹೆಚ್ಚಾ ಇರೋದು. ಇಷ್ಟಕ್ಕೆ ಸ್ಟಾಪ ಇಲ್ಲ ಇಲ್ಲ ಇನ್ನೂ ಒಂದ್ ಐತಲ್ಲ ಸ್ವಾಮಿ ಹೊಟ್ಟೆ ಒಳಗೆ. ನಮಸ್ಕಾರ ಭಾವಿ ಪ್ರಜೆಗೆ. ಹೋಗ್ಲಿ ಬಿಡಪ್ಪ, ಮಗು ಹುಚ್ಚೆ ಹೋಯ್ದ್ರೆ ಬೇಗ ಮದ್ವೆ ಆಯ್ತದೆ. ಕುಡಿ ಇಲ್ಲಿ ಮಗುನ. ಓನಮ್ಮ ಬಾಮ ನಡಿ ಪುಟ್ಟ, ಇಳ್ಕೊಳಮ್ಮ ಬೇಗ. ಮಗಿನ್ ಕೊಡವ, ನಾವಿನ್ ಬತ್ತೀವೇಣ? ಆಯ್ತಮ್ಮ ಬಾಮ ಬೇಗ ಬಾ ಮಗಳೇ. ಸರ್ಕಾರಕ್ಕೆ ಧಿಕಾರ, ಸರ್ಕಾರಕ್ಕೆ ಧಿಕಾರ, ಸರ್ಕಾರಕ್ಕೆ ಧಿಕಾರ, ಸರ್ಕಾರಕ್ಕೆ ಧಿಕಾರ. ಏ ನಿಂತಿದೆ ಬಸ್ಸಲ್ಲಿ? ಹೇಳ್ತಾ ಇದ್ದೀವಿ ಕೆಳಗಡೆ, ಈ ಕೆಳಗಡೆ ಯೋ ಇಳಿಯ ಕೆಳಗಡೆ. ಏನ್ ಬ್ರೇಕ್ ಮೇಲೆ ಕಾಲ್ ಹಿಡಿದು ಹಂಗೆ ಬರ್ತಾನೆ ಇದೆಯಾ? ಕತ್ತರಿಸಾಕ್ಬಿಡ್ತೀವಿ ಕಾಲ್ನ. ಬಾರ ಬಾರ ಕೆಳಗಡೆ. ನಮಸ್ಕಾರ ರೈತ ಬಾಂಧವರು, ಕೋಪ ಮಾಡ್ಕೋಬೇಡಿ, ಬ್ರೇಕು ಸ್ವಲ್ಪ ಕಮ್ಮಿ ಇತ್ತು ಅಷ್ಟೇ. ರೈತರು ಯಾವತ್ತೂ ಕೋಪ ಮಾಡ್ಕೋಬಾರ್ದು, ರೈತರು ಏನಾದರೂ ಕೋಪ ಮಾಡ್ಕೊಂಬಿಟ್ರೆ ಎಲ್ರಿಗೂ ಎಲ್ಲ ರೀತಿಯಲ್ಲೂ ಕಷ್ಟ ಆಗ್ಬಿಡುತ್ತೆ. ಅದು ಸರಿ, ಇನ್ನೂ ಎಷ್ಟೊತ್ತಾಗತ್ತಣ್ಣ ನಿಮ್ಮ ಸೈಕು? ನಮ್ಮ ಕಬ್ಬಿಗೆ ಸರಿಯಾದ ರೇಟ್ ಸಿಗೋವರೆಗೂ ಈ ಹೋರಾಟ ನಡೀತಾ ಇರೋದೇ. ಏನಂತೀರ? ಅಣ್ಣ ಅಂದಾಜು ಎಷ್ಟೊತ್ತಾಗ್ಬೋದಣ್ಣ? ಒಟ್ಟಿನಲ್ಲಿ ನಮಗೆ ಪರಿಹಾರ ಸಿಗ್ಬೇಕ್ರಿ. ಒಂದು ದಿನಾನೂ ಆಗ್ಬೋದು, ಒಂದು ವರ್ಷನೂ ಆಗ್ಬೋದು. ವರ್ಷನಾ? ಅಲ್ಲಣ್ಣ ಅಷ್ಟರಲ್ಲಿ ಇನ್ನೊಂದು ಬೆಳೆನೇ ಬಂದ್ಬಿಡ್ತಲ್ಲ. ಏಯ್ ಏನ್ ತಮಾಷೆ ಮಾಡ್ತಾ ಇದ್ದೀನಿ ನೀನು? ರೈತರ ಕೋಪ ಇನ್ನ ನೋಡಿಲ್ಲ ನೀನು? ಬಸ್ಸಿಗೆ ಬೆಂಕಿ ಹಚ್ಚಿ ಸುಟ್ಟಾಕ್ಬಿಡ್ತೀವಿ. ನಮ್ಮ ದೇಶದಲ್ಲಿ ಯಾರೋ ಹೇಳಿದ ಮಾತನ್ನ ಕೇಳಿಸ್ಕೊಂಡು ಬರೀ ಸುಟ್ಟಾಕೋರೆ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಕಾಲಾಯ ತಸ್ಮೈ ನಮಃ. ಪ್ಯಾಸೆಂಜರ್ಸ್ ದಯಮಾಡಿ ಎಲ್ಲರೂ ಕ್ಷಮಿಸಬೇಕು. ಒಂದು ಸಣ್ಣ ವಿರಾಮ. ಯೋಚನೆ ಮಾಡಬೇಡಿ, ಇಲ್ಲೂ ಒಳ್ಳೊಳ್ಳೆ ಹೋಟೆಲ್ಸ್ಗಳಿವೆ, ಬೇಕರಿಗಳಿವೆ. ನಿಮಗೆ ಇಷ್ಟವಾದ ತಿಂಡಿ ತಿನಿಸುಗಳನ್ನ ತಿಂದು ಮಜ್ಜಾ ಮಾಡಿ ಆನಂದಿಸಿ. ಯಾಕೆ ಬ್ರದರ್ ಏನೂ ಆಗ್ತಾ ಇಲ್ವಾ? ತಮಗೂ ಬೇಜಾನ್ ಟೈಮ್ ಇದೆ ಸರ್, ಸಿಕ್ಕಾಪಟ್ಟೆ SMS ಕಳಿಸ್ಬೋದು. ನಾನೊಂದು ಟ್ರೈ ಕೊಡ್ಲಾ? ಬ್ರದರ್ ಅವರು ಮಾತಾಡೋ ಮೂಡಲಿಲ್ಲ, ಸುಟ್ಟಾಕೋ ಮೂಡಲಿದ್ದಾರೆ. ಏನಕ್ಕೂ ಒಂದ್ಸರಿ ಮಾತಾಡ್ತೇನೆ. ಗುಡ್ ಲಕ್. ಥ್ಯಾಂಕ್ಸ್. ಹುಷಾರು, ಅವರು ರೈತರು. ಏನು ನಿಮ್ಮ ಸಮಸ್ಯೆ? ಯಾಕೆ ತರ ರೋಡ್ ಅಡ್ಡ ಹಾಕಿ ಸ್ಟ್ರೈಕ್ ಮಾಡ್ತಾ ಇದ್ದೀರಾ? ನೋಡಿ ಎಷ್ಟು ಗಾಡಿಗಳು ನಿಂತಿದೆ. ಯೋ ನಿಂತ್ಕೊಳ್ಳಿ ಅಂತಾನೆ ಮಾಡ್ತಾ ಇರೋದು. ನಾವು ಬೆಳೆದಿರೋ ಫಸಲಿಗೆ ಸರಿಯಾಗಿ ಬೆಲೆ ಸಿಗೋವರೆಗೂ ನಿಂತ್ಕೊಳ್ಳೋದಯ್ಯ. ಇದರಿಂದ ನಿಮ್ಮ ಸಮಸ್ಯೆ ಬಗೆಹರುತ್ತೆ ಅನ್ಕೊಂಡಿದ್ದೀರಾ? ಖಂಡಿತ ಬಗೆಹರಿಯಲ್ಲ. ಬಸ್ಸಲ್ಲಿ ಕೂತಿರೋರು CM ಮಿನಿಸ್ಟ್ರು ಆಫೀಸರ್ಸ್ ಅಲ್ಲ, ನಿಮ್ಮೆಲ್ಲರ ಥರ ಸಾಮಾನ್ಯ ಮನುಷ್ಯ. ನಿಮ್ಗಿರೋ ಹಾಗೆ ಬಸ್ಸಲ್ಲಿರೋ ಪ್ರತಿಯೊಬ್ಬರಿಗೂ ಒಂದೊಂದು ಸಮಸ್ಯೆ ಇದೆ. ಅದಕ್ಕೇನೀಗ? ನೀವು ಈ ಥರ ಕೆಲಸ ಮಾಡೋದು ಬಿಟ್ಟು ನಿಂತ್ಕೊಂಡ್ರೆ ಯಾರಿಗೇನು ಪ್ರಯೋಜನ ಹೇಳಿ? ಮತ್ತಿನ್ನೇನು ಮಾಡುವಂತೀಯ? ನಿಂತ್ಕೊಂಡು ಪೈಲ್ವಾನ್ ಥರ ಡೈಲಾಗ್ ಹೊಡಿಬೇಡ, ಸಿಟಿ ಹುಡುಗರು ನೀವು, ನಿಮ್ಗೇನು ಗೊತ್ತಾಗುತ್ತೆ ಹಳ್ಳಿ ರೈತರ ಕಷ್ಟ. ನೀವು ಅನ್ಕೊಂಡು ನಾನು ಸಿಟಿ ಹುಡುಗ ಅಲ್ಲ, ನಾನು ಹಳ್ಳಿ ಹುಡುಗನೇ. ನಮ್ಮ ತಂದೆನೂ ರೈತನೇ. ನಾನು ಮುಂದಿನ ಊರಿಗೆ ಸ್ಕೂಲ್ ಮೇಸ್ಟಾಗಿ ಹೋಗ್ತಾ ಇದ್ದೀನಿ. ಹಾಗಾದ್ರೆ ಸುಮ್ಮನೆ ಹೋಗಿ ಮಕ್ಕಳ ಪಾಠ ಹೇಳಿ. ಮಕ್ಕಳಿಗೆ ಪಾಠ ಹೇಳ್ಕೊಟ್ಟಾಗಲ್ಲ ಕಬ್ಬೆಳಿಯೋದು ಎಷ್ಟು ಕಷ್ಟ ಅಂತ ಹೋಗಿ ನಿಮ್ಮ ಅಪ್ಪನ ಕೇಳಿ. ನೋಡಿ, ನಾನು ನಿಮ್ಮ ಬಗ್ಗೆ ಆಗಲಿ ನೀವು ಮಾಡ್ತಾ ಇರೋ ಕೆಲಸದ ಬಗ್ಗೆ ಆಗಲಿ ಕೇವಲವಾಗಿ ಮಾತಾಡ್ತಾ ಇಲ್ಲ. ರೈತ ದೇಶದ ಬೆನ್ನೆಲುಬು ಅಂತ ನಾನೇ ಮಕ್ಕಳಿಗೆ ಹೇಳ್ಕೊಟ್ಟಿದ್ದೀನಿ. ವಾಹ್, ಒಳ್ಳೆ ಮಾತು ಹೇಳಿದ್ರಿ ಮೇಸ್ಟ್ರೆ. ಮೇಸ್ಟ್ರಿ ಹೇಳಿದ್ರಲ್ಲಿ ಏನು ತಪ್ಪಿದೆ? ಏನು ತಪ್ಪಿದೆ ರೈತ ಬಾಂಧವರೇ? ನೋಡಿ, ನೀವು ಹೋರಾಟ ಮಾಡ್ತಿರೋ ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ನೀವು ಮಾಡೋ ರೀತಿ ತಪ್ಪು ಅಂತ ಹೇಳ್ತಾ ಇದ್ದೀವಿ. ನಿಮ್ಮ ಹೋರಾಟಕ್ಕೆ ನಾವು ಮಾತ್ರ ಅಲ್ಲ, ನಮ್ಮ ಬಸ್ಸಲ್ಲಿರೋ ಎಲ್ಲ ಪ್ಯಾಸೆಂಜರ್ಸು ನಿಮ್ಮ ಜೊತೆ ಇದ್ದಾರೆ. ಹೌದು, ಏನು ಮೇಸ್ಟ್ರೆ? ಅಂದರೆ ಈ ರೀತಿ ಹೋರಾಟ ಮಾಡೋದ್ರಿಂದ ನಿಮ್ಮ ಸಮಸ್ಯೆ ಪರಿಹಾರ ಆಗಲ್ಲ. ಇದಕ್ಕೆ ಸಂಬಂಧಪಟ್ಟ ಮಂತ್ರಿಗಳಿದ್ದಾರೆ, ಅಧಿಕಾರಿಗಳಿದ್ದಾರೆ, ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ನಿಮ್ಮ ಹೋರಾಟನ ಅಲ್ಲಿ ತೋರಿಸಿ. ನಿಮ್ ಜಯ ಸಿಕ್ಕೇ ಸಿಗುತ್ತೆ. ಹಾ ಹೇಳೋಣ. ಇವ್ರ ಮಾತಲ್ಲೂ ಅರ್ಥ ಇದೆ ಕಣ. ಓಹೋ, ಇನ್ಮೇಲೆ ನಿಮ್ಮಿಷ್ಟ. ನೋಡ್ರಪ್ಪ ರೈತ ಬಾಂಧವ್ರೆ, ನಾವೆಲ್ಲರೂ ನಮ್ಮ MLA ಅವ್ರ ಹತ್ರ ಮಾತಾಡಿ ನಮ್ಮ ಸಮಸ್ಯೆನ ಬಗೆಹರಿಸ್ಕೊಡೋಣ. ಏ ತೆಗಿರಪ್ಪ, ಗಾಡಿ ತೆಗಿರ. ಮೇಸ್ಟ್ರೆ ಒಂದು ನಿಮಿಷ. ಎಲ್ಲರೂ ದೃಷ್ಟಿಲೂ ಮೇಸ್ಟ್ರು ಅಂದ ತಕ್ಷಣ ಬರೀ ಸ್ಕೂಲಲ್ಲಿ ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಅನ್ಕೋತಾರೆ, ಆದ್ರೆ ನೀವು ಹಾಗಲ್ಲ, ಸಾಮಾಜಿಕ ತಿಳುವಳಿಕೆನೂ ಇದೆ. ನೀವು ಸೂಪರ್ ಆಗಿ ಮಾತಾಡಿದ್ರಿ, ಬರೀ ಕಂಡಕ್ಟರ್ ಕೆಲಸನ ಮಾಡಿದ್ರಿ. ಯಾವ ಪೊಲಿಟಿಷಿಯನ್ ಮಾತು ಸುಲಭವಾಗಿ ಕೇಳಲ್ಲ. ನೋಡಿ, ನನ್ನ ಮಾತು ಕೇಳಿ, ನೆಕ್ಸ್ಟ್ ಎಲೆಕ್ಷನ್ ನಿಂತ್ಕೊಂಡ್ಬಿಡಿ. ಸುಮ್ಮನಿರಿ ಮೇಸ್ಟ್ರೆ, ನೀವು ಏನಾರ ಪೋಣಿಸ್ತಾ ಇದ್ದೀರಾ? ರೈಟ್ ರೈಟ್. ಏ ಮದೇವ, ಯಾಕೋ ಸಡನ್ ಆಗಿ ಬೇಕಾಗ್ತದೆ? ಏನ್ ಮತ್ತೆ ಸ್ಟ್ರೈಕಾ? ಇಲ್ಲ, ನಾವು ಯಾವನೋ ಕ್ರ್ಯಾಕು ನಾನು ತೆಗೆದು ಬಿಡ್ತಿದ್ದಲ್ಲಪ್ಪ. ಅವನೇ ನೀನು ಅಲ್ಲೊತ್ತಲ್ಲ ಕಣ್ಕಳಲ್ವಾ ನನ್ನ ಮಗ? ಸಾರಿ ಮಾ, ಬನ್ನಿ ಬನ್ನಿ. ಸಾರಿ ಸಾರಿ ಅಣ್ಣ. ಹಲೋ, ಎಕ್ಸ್ಕ್ಯೂಸ್ ಮೀ, ಏನಿದು? ಅದು ನಂದು. ಅದೇ ನಿಂದು. ಅದೇನು ಅಂತ? ಪರ್ಸನಲ್. ಆ ಆ ಪರ್ಸನಲ್ಲೇ ಏನು ಅಂತ ವ್ಯಾಪಾರದ ಬಿಟ್ಟು ಕೇಳಬಾರ್ದು, ನಾವು ಹೇಳಬಾರ್ದು. ಹಲೋ, ನಾನು ಈ ಬಸ್ಗೆ ಕಂಡಕ್ಟ್ರು. ಕಂಡಕ್ಟರ್ ಆದ್ರೆ ಟಿಕೆಟ್ ಕೊಡು. ಕೊಡ್ತೀನಿ, ಆದರೆ ನೀನು ಲಗೇಜ್ಗೂ ಸೇರಿಸಿ ಟಿಕೆಟ್ ತೊಗೋಬೇಕು. ತೊಗೊಳ್ಳಲ್ಲ ಅಂದರೆ? ತೊಗೊಳ್ಳಲ್ಲ ಅಂದರೆ ನೀನು ಬಸ್ಸಲ್ಲಿ ಇರ್ತೀಯ, ನಿನ್ನ ಲಗೇಜು ರೋಡಲ್ಲಿ ಬಿದ್ದಿರುತ್ತೆ. ಹಾಂ, ಅಷ್ಟು ಬಿಗ್ ದೊಡ್ಡ ಟ್ರೈನಲ್ಲೇ ಲಗೇಜ್ ಕಾಸು ಕೇಳೋದಿಲ್ಲ, ಈ ಸ್ಮಾಲ್ ಬಸ್ನಲ್ಲಿ ಲಗೇಜ್ ಕಾಸು ಕೇಳ್ತಾ ಇದೆಯಲ್ಲ. ವಾಟ್ ಈಸ್ ದಿಸ್ ನಾನ್ಸೆನ್ಸ್? ಹಾಗಾದ್ರೆ ಬಿಗ್ ಟ್ರೈನಲ್ಲೇ ಬಾ. ಹಾಗಾದ್ರೆ ಬಿಗ್ ಟ್ರೈನೇ ಓಡಿಸು. ನನ್ನ ಮಗನೇ, ಸುಮ್ಮನೆ ತಲೆ ತಿನ್ಬೇಡ, ಮರ್ಯಾದೆ ಹೇಳ್ತಾ ಇದ್ದೀನಿ, ಈ ಲಗೇಜ್ ಸೇರಿಸಿ ಟಿಕೆಟ್ ತಗೋ. ನೋ ಟೆನ್ಷನ್. ಒಬ್ಬರ ಕೈಲಿ ಎಷ್ಟು ಪಾತ್ರೆ ಇಟ್ಕೋಬಹುದು? ಒಂದು. ಪ್ರಾಬ್ಲಮ್ ಸಾಲ್ವ್. ನೋ ಲಗೇಜ್ ನೋ ಟಿಕೆಟ್. ಇವಾಗ ಹೆಂಗೆ ಬಲ್ಲಿದ್ಯಾ ನೀನು? ಎಲ್ಲಿಗೆ? ಸಾತ್ನೂರ. ನಮ್ಮ ಬಸ್ಸು ಸಾತ್ನೂರು ಸ್ಟಾಪ್ ಇಲ್ಲ, ಈಗ ಹೆಂಗೆ ಅಣ್ಣ? ಸೆಂಟರ್ ಆಫ್ ದಿ ರೋಡ್ ಹಿಂಗಂದ್ರೆ ಹೆಂಗಣ್ಣ? ಅದಕ್ಕೆ ಕಣಣ್ಣ, ಹತ್ಬೇಕಾದ್ರೆ ಕೇಳತ್ಬೇಕಣ್ಣ. ಏನೋ ತಪ್ಪಾಯ್ತಣ್ಣ, ನಮ್ಮೂರು ಬಂದಾಗ 1 ಸೆಕೆಂಡ್ ಬ್ರೇಕ್ ಹಾಕೋಣ, ಹಂಗೆ ಜಂಪ್ ಹಾಕೊಂಡ್ಬಿಡ್ತೀನಿ. ಬೇಜಾನ್ ಬಿಲ್ಡಪ್ ಕೊಡ್ತಾ ಇದ್ದೆ. ಏನೋ ವಯಸ್ಸಿನಲ್ಲಿ ನಿನಗಿಂತ ಚಿಕ್ಕವನಣ್ಣ ನಾನು. ನಾನು ಅಂತಿದ್ದೀನಿ ಮನ್ಸು ಕಚ್ಕೋಬೇಡಣ್ಣ. ವಯಸ್ಸಲ್ಲಿ ನಿನಗಿಂತ ಚಿಕ್ಕವನು? ನನ್ನ ಮಗನೇ, ನಮ್ಮ ಅಪ್ಪ ಇದ್ದಂಗಿದೆಯಾ? ಅಣ್ಣ ಅಂದಮೇಲೆ ನನಗಿಂತ ನೀನೇ ದೊಡ್ಡವನು. ಹ್ಞೂ, ಹಂಗಾರೆ ತಮ್ಮ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅಂಬಲ್ ರಿಕ್ವೆಸ್ಟ್ ಪ್ಲೀಸ್. ಓಕೆ, ಒಂದೇ 1 ಸೆಕೆಂಡ್ ನಿಲ್ಲಿಸ್ತೀನಿ, ಅಷ್ಟೇ ಸಾಕು. ಐ ಕ್ಯಾನ್ ಜಂಪ್. ಥ್ಯಾಂಕ್ ಯು ಬ್ರದರ್. ಬೀರಮ್ಮ ಬ್ಲೆಸ್ ಯು. ಇಳ್ಕೊಳ್ಳಯ್ಯ ಬೇಗ. ಒಂದ್ ನಿಮಿಷ ತಡೆಗೋರು, ಇಳಿದ್ಬಿಡ್ತೀನಿ. ಏ ಪಾತ್ರೆ, ನಿಮ್ಮೂರು ಬಂದು ತಿಳಿ ಕೆಳಗೆ ಇಳಿತೀನಿ. ತಡೆಯಲ್ಲ ಓಡಾಯ್ತಲ್ಲ, ಹೋಗಲೇ. ದಿನಾಲು ನಾನೇ ನಿನ್ ಬಸ್ ಹತ್ಬೇಕಾಗಿಲ್ಲ, ನಿನ್ ಬಸ್ಸು ನಮ್ಮೂರ್ ಮೇಲೆ ಹೋಗ್ಬೇಕು. ನನ್ನ ಲಗೇಜ್ಗೆ ಕಾಸ್ ಕೇಳ್ತೀಯ ನೀನು? ನಿನ್ ಬಸ್ನ ಡ್ಯಾಮೇಜ್ ಮಾಡಕ್ ಕೊಡ್ತೀನಿ. ಡ್ಯಾಮೇಜು ಡಬ್ಬ ನನ್ನ ಮಗನೇ, ನಿಮ್ಮೂರು ಬರೋವರೆಗೂ ಅಣ್ಣ ಅಣ್ಣ ಅಂತಿದ್ದೆ, ಈಗ ಹೋಗೋ ಬರೋ ಅಂತೀಯಾ? ನನ್ನ ಮಗನೇ ಇರ್ಲಿ, ಸಿಗದೆ ಎಲ್ಲೋಗ್ತೀಯ ನೀನು? ರೈಟ್ ರೈಟ್ ನೋಡ್ರಿ, ಕಾಫಿ ತಿಂಡಿ ಮಾಡ್ಕೊಳ್ಳೋರು ಬೇಗ ಬೇಗ ಮಾಡ್ಕೊಳ್ಳಿ, ಬರೀ 10 ನಿಮಿಷ ಟೈಮ್ ಇರೋದಷ್ಟೇ. ಮಲ್ಲಿಗೋ ಮಲ್ಲಿಗೋ 10 ರೂಪಾಯಿ ಮೇಳ, ಮಲ್ಲಿಗೋ ಹೂವ ಹೂವ 10 ರೂಪಾಯಿ ಮೇಳ, ಮಲ್ಲಿಗೋ ಅಪ್ಪ ಅಪ್ಪ ಪ್ಲೀಸ್ 10 ರೂಪಾಯಿ ಕೊಡಪ್ಪ, ಹೂ ತಗೋತೀನಿ. ಬೇಡ ಬಿಡಮ್ಮ, ಹೂ ತುಂಬಾ ಚೆನ್ನಾಗಿದೆ, ಪ್ಲೀಸ್ ಕೊಡಪ್ಪ. ಅಮ್ಮನೇ ಚೆನ್ನಾಗಿ ಕಟ್ಕೊಡ್ತಾಳೆ ಬಿಡಮ್ಮ. ಅಪ್ಪ ಪ್ಲೀಸ್ ಕೊಡಪ್ಪ. ಸಣ್ಣ ಮಕ್ಕಳ ತರ ಹಠ ಮಾಡ್ತೀಯಲ್ಲಮ್ಮ, ತಗೋ ಹೂ. ಇಲ್ಲಮ್ಮ, ಮಳವಳ್ಳಿ ಕಡೆಗೆ. ಓಹೋ, ಏನೆಲ್ಲ ಹೋಲ್ಸೇಲ್ ಆಗಿ ಬಂದ್ಬಿಟ್ಟಿದ್ದೀರಾ? ಎಲ್ಲಿಗೆ? ಸ್ಪೋರ್ಟ್ಸ್ ಇಲ್ಲ, ಡ್ಯಾನ್ಸ್ ಕಾಂಪಿಟೇಷನ್. ಏನು ಡ್ಯಾನ್ಸಾ? ನಮ್ ಗುರು ಕೂಡ ಒಳ್ಳೆ ಡ್ಯಾನ್ಸರ್ ಗೊತ್ತಾ? ಏ ಕಂಡಕ್ಟರ್ ಕೂಡ ಡ್ಯಾನ್ಸರ್ ಅಂತೆ. ಎಲ್ಲಿ ಸರ್ ಒಂದು ಸ್ಟೆಪ್ ಹಾಕಿ ನೋಡೋಣ. ನೀ ಸುಮ್ಮನೆರಮ್ಮ, ಈ ನನ್ನ ಮಗ ಸುಮ್ಮನೆ ಹೇಳ್ತಾನೆ. ಒಂದೇ ಒಂದು ಸ್ಟೆಪ್ ಹಾಕಿ ತೋರಿಸು ಗುರು. ಏಯ್ ಸುಮ್ಮನೆರಲೇ, ಹೋಗು. ಕಂಡಕ್ಟ್ರೆ, ಮತ್ಯಾಕೆ ಬಸ್ ನಿಲ್ಸಿದ್ರಿ? ಆ ರೈಲ್ವೆ ಗೇಟ್ ಹಾಕಿದೆ, ಅದು ಓಪನ್ ಆಗಕ್ಕೆ ಇನ್ನು 1/4 ಗಂಟೆ ಟೈಮ್ ಇದೆ. ಒಂದು ಕೆಲಸ ಮಾಡಿ, ಅಲ್ಲಿ ಕಾಣ್ತಾ ಇದೆ ನೋಡಿ ದೇವಸ್ಥಾನ, ತುಂಬಾ ಪವರ್ಫುಲ್ ಗಾಡು. ಯಾರಿಗಾರು ಹೋಗ್ಬೇಕು ಅನ್ನೋ ಆಸೆ ಇದ್ರೆ ಹೋಗಿ ಬಂದ್ಬಿಡಿ, ಆದ್ರೆ ಬರೀ 1/4 ಗಂಟೆ ಟೈಮ್ ಅಷ್ಟೇ. ಅಪ್ಪ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಮಂಗಳಾರತಿ ಕಾಸ್ ಪೀಸ್ ಕೊಡಲ್ಲ ನಾನು. ನಂಗೆ ಕಾಸ್ ಕೀಸ್ ಏನು ಬೇಡ, ದೇವ್ರನ್ನ ನೋಡ್ಕೊಂಡ್ ಬರ್ತೀನಿ. ಸರಿ ನೋಡ್ಕೊಂಬ ಹೋಗು. ನಿಮ್ಮ ಹತ್ರ ಮಾತಾಡಬೇಕು ಅಂತಾನೆ ಬಂದೆ, ಏನ್ ವಿಷಯ ಅಂತ ಕೇಳಲ್ವಾ? ನಮ್ಮಪ್ಪ ನೋಡಿದ್ರೆ ಅಯ್ಯೋ ನಂಗೆ ಭಯ ಆಗುತ್ತೆ, ನಾ ಹೋಗ್ತೀನಿ. ಒಂದು ನಿಮಿಷ ಪ್ಲೀಸ್, ನನ್ನ ಮಾತು ಕೇಳಿ. ನೀವು ಯಾರು, ಯಾವ ಊರು, ನಿಮ್ಮ ಹೆಸರೇನು ನನಗೊಂದೂ ಗೊತ್ತಿಲ್ಲ. ಆದರೆ ನಿಮ್ಮ ನೋಡಿದಾಗಿಂದ ನನ್ನ ಮನಸ್ಸಲ್ಲಿ ಏನೋ ಒಂಥರ ಸಂತೋಷ. ಲೈಫ್ ಟೈಮ್ ನಿಮ್ಮ ಜೊತೆಲಿರಬೇಕು ಅನಿಸುತ್ತೆ. ನೀವು ನನಗೆ ತುಂಬ ಇಷ್ಟ ಆಗಿದ್ದೀರಾ. ನೀವು ನನ್ನ ಮದುವೆ ಆಗ್ತೀರಾ? ಮನುಷ್ಯನ ಸ್ಪಂಜಿನಂತಿರುವ ಶ್ವಾಸಕೋಶ ಗಾಳಿ ಹೀರಿಕೊಳ್ಳುವುದಕ್ಕಾಗಿದೆ. ಆದರೆ ಕೆಲವರು ಶ್ವಾಸಕೋಶವನ್ನು ಬೀಡಿ ಸಿಗರೇಟ್ನ ಹೊಗೆ ಹೀರಿಕೊಳ್ಳುವುದಕ್ಕಾಗಿ ಬಳಸುತ್ತಾರೆ. ಸಾಮಾನ್ಯವಾಗಿ ಧೂಮಪಾನ ಮಾಡುವ ವ್ಯಕ್ತಿಯ ಶ್ವಾಸಕೋಶವನ್ನು ಹಿಂಡಿ ನೋಡಿದರೆ ಇಷ್ಟು ಪ್ರಮಾಣದಲ್ಲಿ ಒಂದೇ ವರ್ಷದಲ್ಲಿ ಕ್ಯಾನ್ಸರ್ ಉಂಟು ಮಾಡುವ ಟಾರ್ ಸಿಗಬಹುದು. ಎಷ್ಟೊಂದು ಟಾರ್ ಎಂದರೆ ನಿಮಗೆ ಅನಾರೋಗ್ಯ, ಬಹಳವೇ ಅನಾರೋಗ್ಯ ತರಲು ಸಾಕು. Tobacco use leads to cancer, heart attacks, lung disorders and other deadly diseases. The characters shown in this film or program do not support the use of any type of tobacco products such as bidi, cigarettes, kheni, zarda, etc. or their promotion in any manner. Yen mister? Yenayitu matru? Devi anugraha sikta? Madve akke anta kelide. Kelibitra? Paravagilla mister. Nam busginta sakka speed aga idira. Uttara yen bantu adin heli modlu. Train banbidtu. Yenu helide banbidtu. Ee visha modla helidalla nange. Innu ardha gante gate hagis birdta idde. Naan yenu plan madilla brother. Nodde. Ishta atlu. Helide. Nodi mister. Nee vidyavantru. ಪಟ್ಟಂದರು ಓದಿರೋರು ಈ ಸಿಟಿಲಿ ಲವ್ ಎಪಿಸೋಡ್ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಅಂತ ನಿಮಗೆ ಗೊತ್ತಿಲ್ವಾ ಮೊದಲು ಫ್ರೆಂಡ್ಶಿಪ್ ಆಮೇಲೆ ಕಣ್ಣು ಕಣ್ಣು ಕಲೆತಾಗ ಅಲ್ವಾ ಆಮೇಲೆ ಲವ್ ಅಪಾಯಿಂಟ್ಮೆಂಟ್ ನಾಲ್ಕನೇ ಸ್ಟೇಜು ಮದುವೆ ಮಾತುಕತೆ ಇದೆಲ್ಲ ಅದನ್ನ ಬಿಟ್ಬಿಟ್ಟು ನಮ್ಮ ಹಳ್ಳಿ ಹುಡುಗಿ ಹತ್ರ ಹೋಗ್ಬಿಟ್ಟು ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಡೈರೆಕ್ಟ್ ಆಗಿ ಕೇಳ್ಬಿಟ್ರೆ ಹೆದರಿಕೆ ಆಗದೆ ಇರುತ್ತಾ ಫ್ರೆಂಡ್ಶಿಪ್ ಡೇ ವ್ಯಾಲೆಂಟೈನ್ಸ್ ಡೇ ಇದು ಯಾವುದು ನನಗೆ ಗೊತ್ತಿಲ್ಲ ಬಸ್ಸಲ್ಲಿ ಯಾರೋ ಸಿಕ್ಕಿದ್ಲು ಅಂತ ಟೈಮ್ ಪಾಸ್ ಮಾಡೋದು ಫ್ಲರ್ಟ್ ಮಾಡೋದು ಅದು ಗೊತ್ತಿಲ್ಲ ನನ್ನ ಮನಸಾರೆ ಅವಳನ್ನ ಇಷ್ಟಪಟ್ಟಿದ್ದೀನಿ ಅವಳಿಗೆ ನಾನು ಇಷ್ಟ ಆಗಬೇಕು ಅಷ್ಟೇ ಇಷ್ಟಪಡ್ತಾಳೆ ಆದರೆ ಪಕ್ಕದಲ್ಲಿ ಅವರಪ್ಪ ಕೂತಿದಾರಲ್ಲ ಅದಕ್ಕೆ ಆ ಹುಡುಗಿ ಹೆದರಿಕೆಯಿಂದ ಸುಮ್ಮನೆ ಕೂತಿದ್ದಾಳಷ್ಟೇ ನಮ್ಮ ದೃಷ್ಟಿಲಿ ನಿಮ್ಮಿಬ್ಬರು ಲವ್ ಸಖತ್ ಸ್ಟ್ರಾಂಗ್ ಆಗಿದೆ ಡೋಂಟ್ ವರಿ ಡೆಫಿನೆಟ್ಲಿ ಗಾಡ್ ವಿಲ್ ಹೆಲ್ಪ್ ಯು ಆದರೆ ಮುಂದಿನ ಸ್ಟಾಪಲ್ಲಿ ಅವರಿಬ್ರು ಹಿಡ್ಕೋತಾ ಇದ್ದಾರೆ ನೀವೇನು ಮಾಡ್ತೀರಾ ಮುಂದೆ ಏನು ಗತಿ ಏನ್ ಮಾಡ್ರೆ ಚಿಲ್ರೆ ₹2 ವಾಪಸ್ ಕೊಡ್ಬೇಕು ಅಯ್ಯೋ ಜ್ಞಾಪಕ ಇದೆ ಕೊಡ್ತೀನಿ ಬರೀ ನೀವ್ ಜ್ಞಾಪಿಸ್ಕೊಳ್ಳೋದಲ್ಲ ನಮಗ್ ಜ್ಞಾಪಿಸಿ ಚಿಲ್ಲರೆ ವಾಪಸ್ ಕೊಡ್ಬೇಕ್ರಿ ತಗೊಳ್ಳಿ ನಿಮ್ ₹2 ಅಲ್ಲ ನಿಮ್ ₹2 ಇಟ್ಕೊಂಡು ನಾನೇನು ಕೋಟ್ಯಾಧೀಶ್ವರನ ಆಗ್ಬಿಡ್ತೀನಿ ಯಾಕಾಗಲ್ಲ ಹೀಗೆ ಎಲ್ರಿಗೂ ₹2 ಏ ಮಾಡಿಸಿದ್ರೆ ಕೋಟ್ಯಾಧೀಶ್ವರನೇ ಆಗ್ಬೋದು ಯಜಮಾನ್ರೆ ಅಷ್ಟೊಂದು ತಲೆ ನನಗಿದ್ದಿದ್ರೆ ನಾನು ಕಂಡಕ್ಟರ್ ಕೆಲಸ ಮಾಡ್ತಾ ಇರಲಿಲ್ಲ ಬ್ರದರ್ ಗಾಡಿ ನಿಲ್ಲಿಸು ಪ್ಲೀಸ್ ಮಿಸ್ಟ್ರೆ ನಿಮ್ಮ ಸ್ಟಾಪ್ ಇನ್ನು ಮುಂದೆ ಇದೆ ನಾನು ಇಳಿಬೇಕು ಇಳಿಬೇಕಾ ಎಲ್ಲಿ ಹೋಗ್ತಿದ್ದೀರಾ ಗೊತ್ತಿಲ್ಲ ಗೊತ್ತಿಲ್ಲ ನೋಡಿ ಮಿಸ್ಟ್ರೆ ಒಂದೊಂದು ಸಾರಿ ಜೀವನದಲ್ಲಿ ನಾವು ಗೊತ್ತಿರೋ ಜಾಗಕ್ಕೆ ಹೋದ್ರೆ ಎಷ್ಟೋ ಎಡವಟ್ಟುಗಳಾಗುತ್ತವೆ ಇನ್ನು ನೀವು ಗೊತ್ತಿಲ್ಲದಿರೋ ಜಾಗಕ್ಕೆ ಹೋಗ್ತಾ ಇದ್ದೀರಾ ಗುಡ್ ಲಕ್ ಮೇಸ್ಟ್ರೆ ನೀವು ಇಲ್ಲೇ ಯಾಕೆ ಹಿಡಿದ್ರಿ ಅಂತ ನಂಗೆ ಚೆನ್ನಾಗಿ ಗೊತ್ತು ವಿಶ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಬ್ರದರ್ ಬರ್ತೀನಿ ಟೇಕ್ ಕೇರ್ ಏನಮ್ಮ ನೀನು ಆಗ್ಲಿಂದ ನೋಡ್ತಾನೆ ಇದ್ದೀನಿ ಹಿಂದೆ ನೋಡ್ಕೊಂಡು ಬರೋದೇ ಆಯ್ತಲ್ಲ ನಡಿಯಮ್ಮ ಒಳಗೆ ಪರೀಕ್ಷೆ ಎಲ್ಲ ಹೆಂಗ್ ಬರ್ದೆ? ಚೆನ್ನಾಗಿ ಮಾಡಿದ್ದೀನಿ. ಪಾಸ್ ಆಯ್ತೀಯಾ ತಾನೇ? ಆಗ್ತೀನಿ. ಈಗ ತಾನೇ ಬಂದಿದ್ಯಾ? ನಂತಾವ ನಾಲ್ಕು ಮಾತು ಖುಷಿಯಾಗಿ ಮಾತಾಡೋಕ್ಕೆ ನಿಂಗೇನು ರೋಗವಾ? ಅಪ್ಪನ ಹತ್ರ ಮಾತಾಡು. ಏನು ಓದ್ಬಿಟ್ಟಿದ್ದೀನಿ ಅಂತ ಜಂಬ ಬಂದ್ಬಿಟ್ಟಾಯ್ತಾ? ಮುಚ್ಚ ಬಾಯ್. ಪಾಪ ಈಗ ತಾನೇ ಬಂದಿದ್ದಾಳೆ, ಪ್ರೀತಿನ ನಾಲ್ಕು ಮಾತಾಡೋದು ಬಿಟ್ಟು ಬೈಯಕ್ಕೆ ಶುರು ಮಾಡ್ಬಿಟ್ರು. ನಾನು ಇವಳನ್ನ ಹೆತ್ತವಳು. ಏನೋ ಇವಳು ಗದ್ದೆಲಿ ಹೋಗಿ ದುಡ್ಕೊಂಡು ಬಂದವಳ್ತಾರ ಇವಳತ್ರ ಪ್ರೀತಿಯಿಂದ ಮಾತಾಡ್ಬೇಕಾ? ದೊಡ್ಡವರು ಅಂದರೆ ಮರ್ಯಾದಿನೇ ಇಲ್ಲ ಇವಳಿಗೆ. ನೀನು ಪ್ರೀತಿಯಿಂದ ಮಾತಾಡಿದ್ರೆ ತಾನೇ ನಾನು ಪ್ರೀತಿಯಿಂದ ಮಾತಾಡೋದು. ಪ್ರೀತಿ ಅಂದರೆ ಏನು ಅಂತ ಗೊತ್ತಿದೆಯಾ ನಿನಗೆ? ನೋಡಿದ್ರೇನ್ರಿ ಹೆಂಗ್ ಮಾತಾಡ್ತಾಳೆ ವಸಿ. ಬುದ್ಧಿ ಆಯ್ತು ಸುಮ್ಮನಿರೇ. ಒಂದಲ್ಲ ಒಂದಿನ ಆ ಲವ್ ಅನ್ನೋದು ನಿನ್ನ ಲೈಫ್ ಅಲ್ಲೂ ಕ್ರಾಸ್ ಆಗಲೇಬೇಕು. ಅದು ನಿನ್ನ ಹಾಗೆ ಎತ್ಕೊಂಡು ಹೋಗಿ ರಸ್ತೆ ಮಧ್ಯದಲ್ಲಿ ನಿಲ್ಲಿಸುತ್ತೆ. ಆಗ ನಿಂಗೆ ಗೊತ್ತಾಗುತ್ತೆ ಲವ್ ಅಂದ್ರೆ ಅಂತ. ಅಣ್ಣ ಅಣ್ಣ ನಮಸ್ಕಾರ. ನಿಂತ್ಕೋಣ. ಯಾವ ಊರಣ್ಣ ನಿಂದು? ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣನಾ? ಓಹೋ, ಗೊತ್ತಾಯ್ತು ಬಿಡಿ. ಈ ಊರಿಗೆ ಯಾಕೆ ಬಂದಿದ್ದೀರಾ, ಯಾರನ್ನ ಹುಡ್ಕೊಂಬಂದಿದ್ದೀರಾ, ಅದು ಯಾರು ಅನ್ನೋದು ನನಗೆ ಗೊತ್ತಾಯ್ತು. ಗೊತ್ತಾಯ್ತಾ? ಒಳ್ಳೇದೇ ಆಯ್ತು. ಅವ್ರ ಮನೆ ತೋರಿಸ್ಕೊಡ್ತೀರಾ? ನನ್ನ ಕೆಲಸನೇ ಅದಣ್ಣ. ಬನ್ನಿ ಹೋಗೋಣ. ಬಾರಣ್ಣ, ಬೇಗ ಬಾರಣ್ಣ. ನೀವೇನೋ ಸಂಬಂಧಿಕರ? ನಂದು ಬಿಡೋಣ. ನಮ್ಮೂರಲ್ಲಿ ಎಷ್ಟೋ ಜನಕ್ಕೆ ಇವ್ರ ಜೊತೆ ಸಂಬಂಧ ಇದೆ, ಆದರೆ ಯಾರು ಸಂಬಂಧಿಕರಲ್ಲ. ನಾನು ಹಾಗೇನೆ. ಆದರೂ ಶ್ರೀರಂಗಪಟ್ಟಣ ತನಕ ಸಂಬಂಧ ಬೆಳೆಸಿದ್ದಾರೆ ಅಂದರೆ ಅಬ್ಬಾ ಗ್ರೇಟ್. ಅದರಲ್ಲೂ ಡೇ ಟೈಮಲ್ಲಿ ಜನ ಹುಡ್ಕೊಂಡ್ ಬರ್ತಾರೆ ಅಂದರೆ ಅಬ್ಬಾ ಅಬ್ಬಾ ಅಬ್ಬಾ. ಹಲೋ, ಮನೆಯಲ್ಲೇ ಇದೇ ಮನೆ. ನೀನು ಒಳಗೋಗು, ನಾನು ಇಲ್ಲೇ ಕೂತಿರ್ತೀನಿ. ಹೋಗಿ ಬಾರಣ. ನಿನಗೇನಾರು ಅವ್ರ ಹೆಸರು ಗೊತ್ತಾ? ನಾನು ರೂಪಕ್ಕ ಅಂತೀನಿ, ಕೆಲವರು ರೂಪ ಅಂತಾರೆ, ಕೆಲವರು ರೂಪ ಆಂಟಿ ಅಂತಾರೆ. ನೀನ್ ಒಳಗೋಗಿ ನಿನಗೇನು ಇಷ್ಟ ಬರುತ್ತೋ ಆ ಹೆಸರು ಕೂಗ್ಬಿಡೋಣ. ಅರೆ ಹೋಗೋಣ. ಎಕ್ಸ್ಕ್ಯೂಸ್ ಮೀ, ಎಕ್ಸ್ಕ್ಯೂಸ್ ಮೀ. ಓ ಬನ್ನಿ 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 ಬನ್ನಿ. ರೂಪನವರು ಕೂತ್ಕೊಳ್ಳಿ. ಮೊದಲು ಪರವಾಗಿಲ್ಲ ಬಿಡಿ, ಕೂತ್ಕೊಳ್ಳಿ. ತುಂಬಾ ಅರ್ಜೆಂಟಾ? ಹಾಗೇನಿಲ್ಲ. ಕಂಡಮ್ ತಂದಿದ್ದೀರಾ? ಕಂಡುಮ? ಏನ್ ಹೇಳಿ? ರಸಿಕಾ ಕಾಂಡೋಮೇ ಬೇಡವಂತೆ. ನೀವೇನು ಹೇಳ್ತಿದ್ರಾ? ನಂಗೆ ರೂಪ ಬೇಕಿತ್ತು. ನಾನೇ ರೂಪ. ರೂಪವಂತೆ ತರ ಕಾಣ್ತಾ ಇಲ್ವಾ? ಏನ್ರಿ ಮಾಡ್ತಾ ಇದ್ದೀರಾ? ಬಿಡ್ರಿ. ನಾನೇನ್ ಮಾಡೋಕ್ಕಾಗತ್ತೆ ಬಿಡ್ರಿ. ಮಾಡಿದ್ರು ನೀನೇ ಮಾಡ್ಬೇಕು. ಬಾ, ನಂಗೆ ಬೇಕಾಗಿರೋದು ರೂಪ ಕಂಡ್ರಿ, ನೀವಲ್ಲ. ಬಿಡ್ರಿ. ಓ ನಿನ್ಗೆ ಈ ರೂಪ ಬೇಡವಾ? ಸರಿ, ಹಾಗಾದ್ರೆ ಯಮುನಾ ಇದ್ದಾಳೆ, ಜಮುನಾ ಇದ್ದಾಳೆ, ಉಮಾ ಇದ್ದಾಳೆ. ನಿನ್ಗೆ ಯಾರು ಬೇಕು? ನನಗೆ ಯಾರು ಬೇಡ ಕಣ್ರಿ. ನಾನು ಯಾಮರಿ ತಪ್ಪಾಗಿರೋ ಜಾಗಕ್ಕೆ ಬಂದ್ಬಿಟ್ಟಿದ್ದೀನಿ. ಐ ಆಮ್ ಸಾರಿ, ಬಿಟ್ಬಿಡ್ರಿ. ತಪ್ಪ ಜಾಗಕ್ಕೆ ಬಂದ್ಮೇಲೆ ತಪ್ಪು ಮಾಡದೆ ಹೋಗ್ಬಾರ್ದು. ನಿನ್ ತಮ್ಮಯ್ಯ ಅಂತ ಬಿಟ್ಬಿಡ್ರಿ. ಇದೇನು ಅವ್ನು ಇಷ್ಟು ಬೇಗ ಬಂದ್ಬಿಟ್ಟೆ? ನಿನ್ ಘಟ ನೋಡಿ ಏನೋ ಅನ್ಕೊಂಡ್ಬಿಟ್ಟೆ. ತಗ, ನಿನ್ಕಿನ ನಾನೇ ಪರವಾಗಿಲ್ಲ. ನನ್ನ ಡೌನ ಪದೇ ಒಳಗೆ ಕರ್ಕೊಂಡೋದ್ರೆ ಈಚೆ ಬರೋದಿಲ್ಲ. ಪುಟ, ಯಾವಾಗಿಂದ ಮಾಡ್ತಾ ಇದೀಯಪ್ಪ ಈ ಕೆಲಸನ? PUC ಫೇಲ್ ಆದಾಗಿಂದ ಮಾಡ್ತಾ ಇದೀನಿ ಕಣೋ. ವೆರಿ ಗುಡ್. ಅಲ್ಲಿ ನೋಡು, ನಿಮ್ಮ ಅಪ್ಪಯ್ಯ ಬರ್ತಾವನೆ. ಅಪ್ಪಯ್ಯ ಬಂದ? ಇಲ್ಲ. ಯಾಕೆ ಬಂದ? ಅಯ್ಯೋ, ಏನು ಜನ ನೋಡ್ರಿ. ನಾನು ಇವ್ರನ್ನ ಸ್ವರ್ಗಕ್ಕೆ ಕಳ್ಸಿದ್ರೆ ನನ್ನ ನರ್ಕಕ್ಕೆ ತಳ್ತಾರೆ. ಏನು ಹುಡುಗರು ಯಾವ್ಯಾವ ದಾರಿ ಹುಡ್ಕೋತಾರೆ. ಟೀ ಕೊಡೋಣ? ಏನ್ ಟೀ ಕೊಡ? ಹಾಂ, ಕೊಟ್ಟೆ ಅಣ್ಣ. ಹೇಳಿ. ಹಾಂ, ಯಾರಪ್ಪ? ಊರ್ಗ ಹೊಸಬನ? ಹೌದಣ್ಣ, ಪಕ್ಕದೂರಲ್ಲಿ ಸ್ಕೂಲ್ ಮೇಸ್ಟ್ರಾಗಿ ಅಪಾಯಿಂಟ್ ಆಗಿದ್ದೀನಿ. ನಾಳೆಯಿಂದ ಜಾಯ್ನ್ ಆಗ್ತಾ ಇದ್ದೀನಿ. ಹೌದಾ? ಮತ್ತೆ ಇಲ್ಲಿಗೆ ಯಾಕೆ ಬಂದೆ? ಮನೆ ಹುಡ್ಕೋಣ ಅಂತ. ಯಾಕೆ? ಅವರಲ್ಲಿ ಮನೆ ಸಿಕ್ಲಿಲ್ವಾ? ಅವರಲ್ಲಿದ್ದರೆ ಮಕ್ಕಳಿಗೆ ನನ್ನ ಮೇಲೆ ಬೆಲೆ ಕಮ್ಮಿ ಆಗುತ್ತೆ ಅಂತ. ಹೌದಾ, ಸಿಗ್ತಾ ಮನೆ? ಇಲ್ಲಣ್ಣ, ಇವಾಗ ತಾನೇ ಬಂದಿದ್ದೀನಿ, ಹುಡುಕ್ಬೇಕು. ಹೌದಾ, ನೀನೇನು ಯೋಚನೆ ಮಾಡ, ಊರೆಲ್ಲ ರೌಂಡ್ ಹಾಕಿ ಎಲ್ಲಿ ಖಾಲಿ ಮನೆ ಇದೆ ಅಂತ ಬಂದು ಹೇಳು, ನಾ ಮಾಡಿಸ್ಬಿಡ. ಲೇ, ಸರಿಯಾಗಿ ಜೋಡಿಸೋ ಎಲ್ಲ. ಅಣ್ಣ ತಗೊಳ್ಳಿ. ಅಯ್ಯಯ್ಯೋ, 50 ರೂಪಾಯ? ಚಿಲ್ಲರೆ ಇಲ್ವಲ್ಲಪ್ಪ? ಇಡ್ಲಿ ಇಟ್ಕೊಂಡ. ಈ ಊರಲ್ಲಿ ಒಂದು ಟೀಗೆ 3 ರೂಪಾಯಿ ಕೊಡಲ್ಲ, 50 ರೂಪಾಯಿ ಚಿಲ್ಲರೆ ನಾ ಎಲ್ಲಿ ಕೊಡ್ಲಿ? ಹಾಂ ಇಟ್ಕ. ಇಡ್ಲಿ ಇಟ್ಕೊಡೋಣ, ನಾನು ಬಂದು ಇಸ್ಕೊತೀನಿ. ಹೌದಾ, ಮರಿಗೆ ಇಸ್ಕೊಂಡೋಗೋ. ಆಯ್ತಾ, ಒಳ್ಳೆ ಹುಡುಗಪ್ಪ, ನನಗೆ ದುಡ್ಡು ಬಿಟ್ಟೋಗ್ಬಿಟ್ನಲ್ಲ ಇವನು. Excuse me. You're looking so beautiful. Ayyo, ನೀನ್ ಯಾಕೋ ಬಂದೆ? ಯಾರಾದರೂ ನೋಡಿದ್ರೆ? ನಿನ್ನ ಹಾರ್ಟ್ ಅಲ್ಲಿ ನೋ ಎಂಟ್ರಿ ಬೋರ್ಡ್ ಇದ್ದೆ ನಾನು ಬಂದಿದ್ದೀನಿ. ಬೇಜಾನ್ ಕಿಟಕಿ ಬಾಗಿಲಿರೋ ಈ ಮನೆ ಒಳಗೆ ಬರಕ್ಕಾಗಲ್ವಾ? ಇನ್ನೊಂದ್ಸಲ ಹೀಗೆಲ್ಲ ಮನೆ ಒಳಗೆ ಬರಬೇಡ. ಸರಿ, ಬರಲ್ಲ. ಏನು ನಿದ್ದೆ ಮಾಡ್ತಿದ್ದ? ಇಲ್ಲ, ಡ್ಯಾನ್ಸ್ ಮಾಡ್ತಿದ್ದೆ. ವಾವ್, ಡ್ಯಾನ್ಸಾ? ನಾನು ನೋಡಬೇಕು, ಮಾಡು. ನಂಗೆ ಬರಲ್ಲ. ನನ್ನ ಬಗ್ಗೆ ಏನೋ ಮಾತಾಡ್ತಿದ್ಯಾ? ಇಲ್ವಲ್ಲ, ನಾನೇನ್ ಮಾತಾಡ್ದೆ? ಇಲ್ಲ, ನಾನು ನೋಡ್ತಾ ಏನೋ ಮಾತಾಡ್ದಂಗಾಯ್ತು. ಮಾತಾಡಿಲ್ಲ ಅಂದ್ರೆ ಏನಂತೆ? ಬಾ, ಹೊರಗಡೆ ಹೋಗಿ ಮಾತಾಡೋಣ. ಮನೇಲಿ ಹೊರಗಡೆ ಕಳ್ಸಲ್ಲ. ಮನೇಲಿ ಹೇಳಿ ಕರ್ಕೊಂಡೋಗೋಕೆ ನಾನಿನ್ನೂ ಹಳ್ಳಿ ಆಗಿಲ್ಲ, ಬಟ್ ಇವತ್ತಲ್ಲ ನಾಳೆ ಹಾಗೆ ಆಗ್ತೀನಿ. ಮನೆಗೆ ಬಂದಿರೋ ಹಳ್ಳಿಂಗೆ ಕಾಫಿ ಟೀ ಏನೋ ಕುಡಿಸಲ್ವೇನೋ? ನಾನು ಕಾಫಿ ಟೀ ತರಬೇಕಾದ್ರೆ ಮನೆಯವ್ರು ಯಾರಾದ್ರೂ ನೋಡಿದ್ರೆ ನಮ್ಮಿಬ್ರು ಆಚೆ ಹಾಕ್ತಾರೆ. ಸೂಪರ್, ಒಳ್ಳೇದಾಯ್ತಲ್ಲ. ಲೊಕೇಶನ್ ಶಿಫ್ಟ್. ಏನಕ್ಕೆ ಕರ್ಕೊಂಡು ಬಂದೆ? ನಿನ್ನ ಜೊತೆ ವಾಕ್ ಮಾಡೋಣ ಅಂತ. ಎವ್ರಿಡೇ ನಿಮ್ಮ ಮನೇಲಿ ನಿಮ್ಮ ತಂದೆ ಕಾಟ, ನಿಮ್ಮ ಒಂದು ಚೀರಾಟ, ಸಾಲದಕ್ಕೆ ನಿನ್ನ ತಾಯಿದು ಸುಪ್ರಭಾತ್, ಇದೆಲ್ಲ ಕೇಳಿ ನಿನಗೆ ಬೋರ್ ಆಗಿರುತ್ತೆ. ವೈಫ್ ಜೊತೆ ರೌಂಡ್ ಹೊಡಿದ್ರೆ ಮನಸ್ಸು ಫ್ರೀಯಾಗಿರುತ್ತೆ ಅಂತ ಕರ್ಕೊಂಡ್ಬಂದೆ. ನಮ್ಮನೇಲಿ ಹಾಗೇನಿಲ್ಲ. ಅಯ್ಯೋ, ನಮ್ಮ ಡೈರೆಕ್ಟ್ರು ಬರೆದಿರೋ ಡೈಲಾಗ್ಸ್ ಎಲ್ಲ ವೇಸ್ಟ್ ಆಗೋಯ್ತಲ್ಲ. ಏನಿನ್ ಹೆಸರು? ಏನು, ನನ್ನ ಹೆಸರೇ ಗೊತ್ತಿಲ್ವಾ? ಹಾ, ನಂಗೆ ಗೊತ್ತು, ನಿನ್ನ ಬಾಯಲ್ಲಿ ಕೇಳಬೇಕು ಅನ್ನಿಸ್ತು. ಸೋನಿ. ವಾವ್, ನೈಸ್ ನೇಮ್. ಆದರೆ ನಿನ್ನ ಹೆಸರು ನಾಯಿ ಹೆಸರು ಇದ್ದಂಗಿಲ್ಲ. ಆಗ್ತಾನೆ ಸ್ವೀಟ್ ನೇಮ್ ಅಂದೆ ಅಲ್ಲ, ಈಗ ಹಂಗ ಅನ್ನಿಸ್ತು, ಅದಕ್ಕೆ ಹೇಳಿದೆ. ನೋಡು, ನಾನು ಇನ್ ಲವ್ ಮಾಡ್ತಾ ಇರೋದು ನಿನ್ನ ಹೆಸರನ್ನಲ್ಲ. ನಿನ್ನ ಕಣ್ಣು, ನಿನ್ನ ಸ್ಮೈಲು, ನಿನ್ನ ವಾಕಿಂಗ್ ಸ್ಟೈಲು ನನಗೆ ತುಂಬ ಇಷ್ಟ ಆಗುತ್ತೆ. ನೋಡು, ಒಂದು ಹುಡುಗ ಒಂದು ಹುಡುಗಿ ಜೊತೆಗೆ ಕ್ಲೋಸಾಗಿ ಮೂವ್ ಆದರೆ ಅವನ್ನ ಗೆಳೆಯ ಅಂತಾರೆ. ಅದೇ ಹುಡುಗಿನ ಮದುವೆ ಆದರೆ ಅವನ್ನ ಗಂಡ ಅಂತಾರೆ. ಆ ಗಂಡನಿಗೆ ಅವನದೇ ಆದಂಥ ಐಡೆಂಟಿಟಿ ಇದೆ, ಆದರೆ ಅದು ನನಗಿಲ್ಲ. ಆದರೆ ಇವತ್ತಲ್ಲ ನಾಳೆ ಬಂದೇ ಬರುತ್ತೆ. ಯಾಕೆ ಡೌಟಾ? ನನ್ನ ಮೇಲೆ ನನ್ನ ಕಾನ್ಫಿಡೆನ್ಸ್ ಇದೆ ಕಣೆ. ಏನಿದು, ನೀನೇನು ಮಾತಾಡ್ತಿದ್ಯಾ ಅಂತ ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ನನಗೆ ಅರ್ಥ ಆಗಿಲ್ಲ ಅಂದರೆ ನನಗೆ ಯಾರೂ ಗರ್ಲ್ ಫ್ರೆಂಡ್ ಇಲ್ಲ, ನಾನು ಮದುವೆ ಆಗಿದ್ದು ನಿಂಗೆ ಮೋಸ ಮಾಡ್ತಾ ಇಲ್ಲ ಅಂತ ಅರ್ಥ. ಗೊತ್ತಾಯ್ತಾ? ಬಾ. ಯಾರಪ್ಪ ನಮಗೋಸ್ಕರ ಕಟ್ಟಿ ಆಳ್ಬಿಟ್ಟಿರಂಗಿದೆ. ನನ್ನ ಹತ್ರ ಖರ್ಚಿಪ್ಪಿಲ್ಲ, ವೇಲ್ ಕೊಡು. ಪೇಂಟಲ್ಲೇ ರೊಮ್ಯಾನ್ಸ್ ಮಾಡೋ ಶಕ್ತಿ ತುಂಬಿದ್ದಾರೆ. ಮಾಡ್ತಿದೀಯ ನೀನು? ನೀನು ಮಾಡಿದ ನನಗೆ ಒಂಚೂರು ಇಷ್ಟ ಆಗಲಿಲ್ಲ. ನನ್ನನ್ನು ಮನೆಗೆ ಕಳಿಸ್ಕೊಡು. ನಾನು ಮನೆಗೆ ಹೋಗಬೇಕು. ನಾನು ಮನೆಗೆ ಹೋಗ್ತೀನಿ. ನನ್ನ ಹುಡುಗಲ್ಲ ಲವ್ ಲೆಟರ್ ಕೊಟ್ಟವನಣ್ಣ, ಇವನ್ನ ಸುಮ್ಮನೆ ಬಿಡಕ್ಕಿಲ್ಲ ಅಣ್ಣ, ಕತ್ತರಿಸ್ಬಿಡ್ತೀನಿ. ಅವನ್ ಕತ್ತರಿಸೋ ಅಂತ ದೊಡ್ಡ ತಪ್ಪೇನೋ ಮಾಡವನೇ. ಮೊದಲೇ ನನಗೆ ರಕ್ತ ಕಂಡ್ರೆ ಆಗಲ್ಲ. ಇವಾಗ ಕೆಲಸ ಮುಗೀತು, ಬಂದ್ರು ಹೋಗೋಣ. ಇಲ್ಲೇನ್ರ ನೋಡ್ತೀರಾ, ನಡೀರೋ. ನೀ ನನ್ನ ಮಕ್ಕಳು ಕಟ್ಕೊಂಡು ನಾನು ಇವ್ರನ್ನ ಆಡ್ದಂಗೆ ತೆಗಿಯಲ್ಲ ನನ್ನ ಬಡ್ರಿ ಇವ್ರು ವೇಸ್ಟ್ ನನ್ನ ಮಗ. ನೀವೇನಿಲ್ಲಿ? ನಿಮಗೆ ಈ ಊರಿನಲ್ಲಿ ಯಾರು ಪರಿಚಯದವ್ರು ಇದ್ದಾರಾ? ನಿಮ್ಮನ್ನು ನೋಡೋಣ ಅಂತಾನೆ ಬಂದೆ. ಏನು ವಿಷಯ? ಒಂಚೂರು ಮಾತಾಡಬೇಕಿತ್ತು. ಬಸ್ನಲ್ಲಿ ನಾವಿಬ್ರು ಜೊತೆಲೇ ಬಂದ್ವಿ, ಹಾಗೇನು ಮಾತಾಡಲೇ ಇಲ್ವಲ್ಲ? ಒಂಚೂರು ಪರ್ಸ್ನಲ್ ಆಗಿ ಮಾತಾಡಬೇಕಿತ್ತು. ಏನ್ರಿ, ಯಾರ ಜೊತೆ ಮಾತಾಡ್ತಿದ್ದೀರಾ? ಇವರು ಬಸ್ನಲ್ಲಿ ನಮ್ಮ ಜೊತೆನೇ ಬಂದರು, ಈಗೇನೋ ಮಾತಾಡಬೇಕು ಅಂತ ಬಂದಿದ್ದಾರೆ. ಮತ್ತೆ ಮಾತಾಡಬೇಕು ಅಂತ ಬಂದವ್ರನ್ನ ಹೊರಗಡೆ ನಿಲ್ಲಿಸಿ ಮಾತಾಡಿಸ್ತಿದ್ದೀರಲ್ಲ, ಒಳಗಡೆ ಕೂರಿಸಿ ಮಾತಾಡಬಾರ್ದಾ? ನೀನು ಬಾಪ್ಪ. ಬನ್ನಿ ಮೇಷ್ಟ್ರೆ. ಬನ್ನಿ ಮೇಷ್ಟ್ರೆ, ಬನ್ನಿ ಕೂತ್ಕೊಳ್ಳಿ. ಯಾವೂರಪ್ಪ ನಿಂದು? ಅಮ್ಮ, ನಾನು ಶ್ರೀರಂಗಪಟ್ಟಣ, ಇಲ್ಲ ಪಕ್ಕದೂರಲ್ಲಿ ಸ್ಕೂಲ್ ಮೇಷ್ಟ್ರಾಗಿ ಅಪಾಯಿಂಟ್ ಆಗಿದ್ದೀನಿ. ಒಳ್ಳೆ ಕೆಲಸ ಆಯ್ತು ಬಿಡು. ಹೋಗಿ ಕುಡಿಯಕ್ಕೆ ನೀರು ತಗೊಂಬ. ಏನು ಮೇಷ್ಟ್ರೆ, ಏನು ಪರ್ಸನಲ್ ಆಗಿ ಮಾತಾಡಬೇಕು ಅಂತಂದ್ರಿ? ಸರ್, ನನಗೆ ಸುತ್ತಿ ಬಳಸಿ ಮಾತಾಡೋಕ್ಕೆ ಬರಲ್ಲ. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನೀವಿಬ್ಬರು ಇಲ್ಲೇ ಇದ್ದೀರಾ, ನೇರವಾಗಿ ಮಾತಾಡ್ತೀನಿ. ಬಸ್ಸಲ್ಲಿ ನಿಮ್ಮ ಮಗಳನ್ನ ನೋಡಿದೆ, ನನ್ನ ಮನಸ್ಸಿಗೆ ತುಂಬ ಇಷ್ಟ ಆಗೋದ್ಲು. ಅಲ್ಲೇ ನಿಮ್ಮ ಹತ್ರ ಮಾತಾಡಬೇಕು ಅಂದ್ಕೊಂಡೆ, ಆದರೆ ಆಗಲಿಲ್ಲ. ಅದಕ್ಕೆ ನಿಮಗೇನು ಅಭ್ಯಂತರ ಇಲ್ಲ ಅಂದರೆ ನಿಮ್ಮ ಮಗಳು ನಾನು ಕೊಟ್ಟು ಮದುವೆ ಮಾಡ್ತೀರಾ? ಯಾಕೆ ಸರ್, ನಾನೇನು ತಪ್ಪಾಗಿ ಕೇಳದ್ನ? ತಪ್ಪಲ್ದೆ ಇನ್ನೇನು? ಬಸ್ಸಲ್ಲಿ ನೋಡದ್ನಂತೆ, ಇಷ್ಟಪಟ್ಟನಂತೆ ಮನೆಗೆ ಬಂದು ಏನ್ ಕೇಳ್ತಾವ್ನೆ. ಬಸ್ನಲ್ಲಿ ನೋಡ್ದವ್ರೆಲ್ಲ ಬಂದು ಏನ್ ಕೇಳಕ್ಕೆ ನಮ್ಮ ಮನೇನ ಏನಂತ ತಿಳ್ಕೊಂಡಿದ್ಯಾ? ಈ ವಿಷಯ ಏನಾದ್ರೂ ನನ್ನ ತಮ್ಮಂಗೆ ಗೊತ್ತಾದ್ರೆ ನಿನ್ನ ಕೊಚ್ಚಾಕ್ಬಿಡ್ತಾನೆ. ಇವಳಿಗೆ ಅಂತ ನನ್ನ ತಮ್ಮ ಇರುವಾಗ ಬೀದಿಲೋಗೋ ದಾಸಯ್ಯ ನೀನು ಕೊಟ್ಟು ಮದುವೆ ಮಾಡ್ತೀರಾ? ಎದ್ನಡಿಯೋ ಆಚೆಗೆ ಮೂದೇವಿ. ಇಷ್ಟೆಲ್ಲ ಆಗಿತ್ತು ಈ ಹಾಳಾದವಳಿಂದ. ಮರ್ಯಾದೆ ಬಸ್ನಲ್ಲಿ ಕೂತ್ಕೊಂಡು ಬಂದಿದ್ದೇನೆ, ಇಷ್ಟೆಲ್ಲ ಆಗ್ತಿತ್ತ? ಕಣ್ ಕಂಡು ಮಕ್ಕಳನ್ನ ಎತ್ಕೊಳ್ಳೋದು, ಕಿಸಿಯೋದು. ಅವಳು ಕಿಸಿತಾ ಇದ್ರೆ ನೀನೇನ್ ಮಾಡ್ತಿದ್ದೆ? ಕಾಲಲ್ಲಿರೋದು ಕಳ್ಸ್ಕೊಂಡು ಅವಳ ಮಕ್ಕದ ಮೇಲೆ ಹೊಡೆಯಕ್ ಆಗ್ತಿರ್ಲಿಲ್ವಾ? ಬಸ್ನಲ್ಲಿ ಕುಂತ್ರೆ ಸಾಕು, ನಿದ್ರೆ ಮಾಡ್ಕೊಂಡು ಪಕ್ಕದಲ್ಲಿರೋನ್ನೇ ಮರ್ತು ಬಿಡ್ತೀಯ. ಅದಕ್ಕೆ ಇಂಥವ್ರೆಲ್ಲ ಮನೆಗೆ ಬರೋದು. ಅಮ್ಮ, ಅವ್ರೇನ್ ತಪ್ಪಾಗಿ ಕೇಳಿದ್ರು ಅಂತ ಈ ತರ ಮಾತಾಡ್ತಾ ಇದೀಯಾ? ಮನೆ ತನಕ ಬಂದು ಮರ್ಯಾದೆಯಿಂದ ಹೆಣ್ ಕೇಳ್ತಾ ಇದ್ದಾರೆ. ಅತ್ತಪ್ಪ ಹೇ ನೀನೇನೆ ಅವನ ಪರ ವಕಾಲತ್ ವಹಿಸ್ಕೊಂಡು ಮಾತಾಡ್ತಿದ್ಯಾ? ಬಾಯಿ ಮುಚ್ಕೊಂಡು ಒಳಗ್ ನಡಿಯೇ. ಏಯ್ ಏನೇ ನೋಡ್ತಿದ್ಯಾ? ನಡಿಯೋ ಬಳಿಕೆ. ಏಯ್ ನಾಚಿ ಕೆಟ್ಟವನೇ, ಇನ್ನು ಏನ್ ಇಲ್ಲೇ ಕುಂತ್ಕೊಂಡಿದ್ಯಾ? ನಡಿಯೋ ಆಚೆಗೆ. ಇನ್ನು ಇಲ್ಲೇ ಕೂತಿದ್ಯಾ? ಹೋಗೋ ಆಚೆ. ಏಯ್ ಅಲ್ಲೇ ನೋಡ್ತಿದ್ಯಾ? ನಡಿಯೋ ಆಚೆ, ನಡಿಯೋ. ಹೋಗ. ಬೀದಿಲೋಗೋ ನಾಯಿಗಳೆಲ್ಲ ಮನೆಗ್ ಬರಂಗಾಯ್ತು. ಏಯ್ ಇನ್ನು ಏನ್ ನೋಡ್ತಿದ್ಯಾ? ಹೋಗೇ ಒಳಕ್ಕೆ. ನೀವಿದ್ದೀರಲ್ಲ ಎಲ್ಲ ನಿಮ್ಮಿಂದನೇ ಆಗಿದ್ದು. ನಿಮ್ಮನ್ನ ಕಟ್ಕೊಂಡು ಇನ್ನು ನಾನು ಏನೇನು ಅನುಭವಿಸ್ಬೇಕು ಎಲ್ಲ ನನ್ನ ಕರ್ಮ, ಎಲ್ಲ ನನ್ನ ಕರ್ಮ. ಏನೇ ನಿನ್ನ ನಂಬಿ ಕಾಲೇಜಿಗೆ ಕಳ್ಸದ್ರೆ ಅದ್ ಯಾವನ್ನ ಪಟಾಯಿಸ್ಕೊಂಡ್ ಬಂದಿದ್ಯಾ? ಅಮ್ಮ ಮಗಳಿಗೆ ಮರ್ಯಾದೆ ಕೊಟ್ಟು ಮಾತಾಡೋದನ್ ಕಲಿ. ನಿನಗ್ ಮರ್ಯಾದೆ ಬೇರೆ ಕೇಡು. ನಾನು ಅವತ್ತೇ ಬಡ್ಕಂಡೆ ಇವಳು ಕಾಲೇಜ್ ಗಿಲೇಜ್ ಏನು ಬೇಡ ಅಂತ. ನನ್ ಮಾತ್ ಕೇಳಿದ್ರ ಈಗೆಲ್ಲ ಅನ್ಭವಿಸಿ ಆಯ್ತು. ಸುಮ್ನಿರೆ, ಸಣ್ಣ ಸಣ್ಣ ವಿಷಯನೆಲ್ಲ ದೊಡ್ಡ ಮಾಡ್ತೀಯಾ. ಬಾಯಿ ಮುಚ್ಕೊಂಡು ಸುಮ್ನೆ ಕೂತ್ಕೋ. ಏನಕ್ಕ ಅದು ಕೂಗಾಡ್ತಾ ಇದೀಯಾ? ನೋಡು ಅದ್ ಯಾವನು ಬಸ್ಸಲ್ಲಿ ಜೊತೆಲಿ ಬಂದಂತೆ ಇವಳನ್ನ ಇಷ್ಟಪಟ್ಟಂತೆ ಮನೆಗ್ ಬಂದು ಮದ್ವೆ ಮಾಡ್ಕೊಡಿ ಅಂತ ಕೇಳ್ತಾವ್ನೆ. ಅವ್ನಿಗೆ ಎಷ್ಟು ಧೈರ್ಯ ಇರ್ಬೇಕು ಇಲ್ಲಿ ಗಂಟೆ ಬಂದು ಹೆಣ್ ಕೇಳಕ್ಕೆ? ನಮ್ಮನೆವರ್ಗೂ ಬಂದಿದ್ನ ಏನೇ? ನಮ್ಮನೆವರ್ಗೂ ಬರೋಷ್ಟು ಮಾಡ್ಕೊಂಡಿದ್ಯಾ? ನಾನ್ ಮುಂದೆ ಹೋಗಿರ್ತೀನಿ ನೀನ್ ಹಿಂದೆ ಬಂದ್ಬಿಟ್ಟು ಅವ್ನಿಗೆ ಹೇಳ್ಕೊಟ್ಟಿದ್ಯಾ? ಎಷ್ಟು ದಿನದಿಂದ ನಡೀತಾ ಐತೆ ಈ ಚಿಂಗ್ಸಾಕು ಬೊಗಳೆ? ಮಾವ ನಮ್ಮಮ್ಮನ ತಮ್ಮ ಆದ ಮಾತ್ರಕ್ಕೆ ನಾನು ಗಂಡ ಆಗ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡಿದ್ಯಾ ನೀನು? ಮನ್ಸಿಗೆ ಇಷ್ಟ ಆದವರು ತಾಳಿ ಕಟ್ಟಿದ್ರೇನೆ ಗಂಡ ಅನ್ಸ್ಕೊಳ್ಳೋದು. ನೋಡ್ದಾಕ ನಿನ್ನ ಮಗಳು ಎಂತ ಮಾತು ಮಾತಾಡ್ತಾವಳೆ. ನನ್ನ ಮಗ ಇದ್ರೆ ತಾನೆ ಇವಳು ತಾಳಿ ಕಟ್ಟೋದು. ನಮ್ಮನೆ ವಸ್ತು ತುಳಿದು ಅವ್ನ ಕಾಲ್ನ ನೋಡ್ತೀಯ ನಿನ್ನ? Don't worry ಮಾಡಬೇಡ, ಡರ್ಪೋಕ್ ಆಗಬೇಡ, ಲವ್ ಅಂಡ್ ವಾರಿನಲ್ಲಿ ಎಸ್ಕೇಪ್ ಆಗಬೇಡ, ಕಂಗಾಲಾಗಬೇಡ. ಬಿಟ್ಟು ಸರಿಯಾಗಿ ಜೋಡಿಸಿ ಲೆಕ್ಕ ಇಟ್ಕೊಳ್ಳೋ, ಎಲ್ಲೆಲ್ಲ ಇಟ್ಬಿಡ್ತಾನೆ. ಅಣ್ಣ ಇಲ್ಲ ಕುಂತವನ ಇವನೇ ಇರ್ಬೇಕಣ್ಣ, ಕತ್ತರಿಸ್ಬಿಡ್ತೀನಣ್ಣ. ಬಿಕ್ಕಲ್ ನನ್ನ ಮಗನೇ ಸೈಡ್ಗೆ ಬಾ. ರಕ್ತ ನೋಡಿದ್ರೆ ನಂಗೆ ಆಗಲ್ವೋ? ಏಯ್ ತಗಡ್ ನನ್ನ ಮಗನೇ, ನಮ್ಮ ಅಕ್ಕನ ಮನೆಗೆ ಬಂದು ನೀನೇನು ಹೆಣ್ ಕೇಳಿದ್ದು? ಹೌದು. ಏನಿವಾಗ ಏನಿವಾಗ? ನಾನು ಮದುವೆ ಆಗೋ ಹೆಣ್ಣು ನಮ್ಮ ಅಕ್ಕನ ಮಗಳ ಮೇಲೆ ಅವನ ಕಣ್ಣಾಕಿದ್ರೆ ರಕ್ತ ಕುಡಿದು ಬಿಡ್ತೀನಿ. ಅಯ್ಯ ರಕ್ತ ಗಿಕ್ತ ಆಮೇಲೆ ಕುಡಿಯುವಂತೆ ಕೂತ್ಕೊಂಡು ನೆಮ್ಮದಿಯಾಗಿ ಟೀ ಕುಡಿದು ಮಾತಾಡ್ಕೊಂಡು ಹೋಗ್. ನನ್ನ ಮಗನೇ ನಿನ್ನೆ ನೀವು ಸಪೋರ್ಟಾ? ಇಡೀ ಊರೇ ಸಪೋರ್ಟ್ ಬಂದ್ರು ಇವನ್ಗೆ. ಈ ನನ್ನ ಮಗನ ಮಾತ್ರ ಬಿಡೋ ಮಗ ಅಲ್ಲ ನಾನು. ನನ್ನ ಮಕ್ಕಳ ತೋರಿಸ್ತೀನಿ ನನ್ಗೆಲ್ಲ. ಏಯ್ ಇವ್ರನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ಪಕ್ಕದೂರಿಗೆ ಬಂದಿರೋ ಮೇಷ್ಟ್ರು. ಮೇಷ್ಟ್ರ ಆದ್ರೇನು ಪೋಸ್ಟ್ರ ಆದ್ರೇನು ನಮ್ಮ ಮನೆ ತಗ್ಯಾಕ ಬಂದಿದ್ದ? ಇದೊಳ್ಳೆ ಕತೆ ಆಯ್ತಲ್ಲ, ಹೆಣ್ಣಿರೋ ಮನೆಗೆ ಬಂದು ಹೆಣ್ಣು ಕೇಳೋ ತಪ್ಪ ತಪ್ಪೇ? ಆದಿ ಬಿದ್ದಿಲೋಗ ನನ್ನ ಮಕ್ಕಳೆಲ್ಲ ಬಂದ್ಬಿಟ್ಟು ಮಕ್ಕಳ ಮನೇಲಿ ಹೆಣ್ಣು ಕೇಳ್ಬಿಟ್ಟು ಸುಮ್ಮನೆ ಬಿಟ್ಬಿಡ್ತೀವ? ಕೈ ಕಲ್ಕತ್ರ ಸಾಕ್ಬಿಡ್ತೀವಿ. ಅಯ್ಯ ಅದ್ಯಾಕಂಗೆ ಕಿರ್ಸಾಡ್ತೀಯ? ಸ್ವಲ್ಪ ನೆಮ್ಮದಿಯಾಗಿ ಕೂತ್ಕೊಂಡು ಮಾತಾಡಕ್ ಆಗಲ್ಲ? ಕಾಪಿಟಿ ನನ್ನ ಮಗನೇ ಇದು ಊರಿಗೆ ತಲುಪದಿಯಾ ಅಂತ ಕೇಳೋಣ ಅಂತ ಫೋನ್ ಮಾಡ್ದಪ್ಪ. ತಲುಪದೆ ಅಣ್ಣ. ಅಲ್ಲೆಲ್ಲ ಓಕೆ ತಾನೆ? ಓಕೆ ಅಣ್ಣ. ಯಾವ್ದೇ ಗಲಾಟೆ ಗಿಲಾಟೆ ಮಾಡ್ಕೊಳಕ್ ಹೋಗ್ಬೇಡ. ಇಲ್ಲ ಇಲ್ಲ ಅಣ್ಣ. ಹಲೋ ಯಾವ ಊರು ನಿಮ್ದು? ನನ್ನ ಮಗನ ಕೈ ಕಾಲು ಕತ್ತರಿಸ್ಬಿಟ್ಟೆ ಕಟ್ ಕಳಿಸಲ್ಲ ಅಂದ್ರೆ? ಹಲೋ ಹಲೋ ಏ ಯಾರೋ ಅದು? ಹಲೋ ಹಲೋ ಇದು ಇದು ಹಲೋ ಅಂಕಲ್. ನನ್ನ ಮಕ್ಕಳು ನಿಮ್ಮಿಬ್ಬರು ಮಾತ್ರ ಸುಮ್ಮನೆ ಬಿಡಲ್ಲ. ಸುಮ್ಮನೆ ಯಾಕೆ ಹಿಂಗೆ ಗಲಾಟೆ ಮಾಡ್ಕೊಂತೀರಾ? ಏನೇ ಜಗಳ ಆದ್ರೂ ನಮ್ಮೂರ್ನಾಗ ಪಂಚಾಯಿತಿ ಅಂತ ಐತೆ, ಅಲ್ಲೇ ತೀರ್ಮಾನ ಮಾಡೋಣ. ಲೋ ನಾಗೇಶ ಯಾಕೆ ಹಿಂಗೆ ಕಿರ್ಚಾಡ್ತೀಯಾ? ನಿಮ್ಮ ಅಕ್ಕನ ಮಗಳನ್ನ ಕರ್ಕೊಬಾ ಪಂಚಾಯತಿ ಹತ್ರ, ತೀರ್ಮಾನ ಮಾಡುವ ಅದೇನು ಅಂತ. ಏ ಅದೇನು ತೀರ್ಮಾನ ಕೊಡ್ತೀರ ನಾನು ನೋಡ್ತೀನಿ. ನಮ್ಮೂರು ಹುಡುಗಿ ಮೇಲೆ ಕಣ್ಣಾಕಿರೋನೇನ ಸುಮ್ಮನೆ ಬಿಟ್ರೆ ನಾನಂತೂ ಸುಮ್ಮನೆ ಬಿಡಲ್ಲ. ಏಯ್ ಅದನ್ನ ಪಂಚಾಯತಿ ತೀರ್ಮಾನ ಮಾಡುತ್ತೆ, ನೀನ್ ನಡಿ. ಏಯ್ ಹೋಗ ಕಾಫಿ ಟೀ ಮಾರ ನನ್ನ ಮಗನೇ. ಏಯ್ ಹತ್ರ ಜಿಪತ್ರ ಧೈರ್ಯವಾಗಿದ್ರು ನಾವೆಲ್ಲ ಇದ್ದೀವಿ. ಯಾರಪ್ಪ ನೀನು? ಯಾವ ಊರು ನಿಂದು? ಏ ಅವನು ಯಾವ ಊರೋ ಯಾವನೋ ಊರಿಂದ ಒದ್ದೋರ್ಸೋದ್ ಬಿಟ್ಬಿಟ್ಟು ಪಂಚಾಯತಿ ಮಾಡ್ಕೊಂಡ್ ಕೂತವ್ರಿ ಇಲ್ಲಿ. ಏಯ್ ನೇರವಷ್ಟು ಬಾಯಿ ಮುಚ್ಕೊಂಡು ನಿಂತ್ಗ. ನಮ್ಮೂರ್ನಾಗ ಏನೇ ಜಗಳಾದರೂ ಪಂಚಾಯತಿ ಮಾಡಿ ತೀರ್ಮಾನ ಕೊಡೋದು ಗೊತ್ತಿಲ್ಲೇನೋ ನಿಂಗೆ? ಆ ಮೊದಲು ಪಂಚಾಯತಿಗೆ ಮರ್ಯಾದೆ ಕೊಡೋದನ್ನ ಕಲ್ತ್ಕೋ. ಏನಂತೀಯ ಅಣ್ಣ? ನೀನ್ ಹೇಳಪ್ಪ. ನಾನು ಶ್ರೀರಂಗಪಟ್ಟಣದವನ್ ಗೌಡ್ರೆ, ಇಲ್ಲೇ ಪಕ್ಕದೂರಿಗೆ ಸ್ಕೂಲ್ ಮೇಸ್ಟ್ರಾಗಿ ಬಂದಿದ್ದೀನಿ. ಏನಪ್ಪ ಸ್ಕೂಲ್ ಮೇಷ್ಟ್ರು ಅಂತೀಯ. ಹೀಗೆ ಒಂದು ಹುಡುಗಿ ಮನೆಗೆ ಏಕ್ದಮ್ ಹೋಗಿ ಮದುವೆ ಮಾಡಿಕೊಡಿ ಅಂತ ಕೇಳೋದು ಸರಿನಾ? ಏನು ಸರಿ? ಹಿಂದೆ ಮುಂದೆ ಗೊತ್ತಿಲ್ಲರು ತುಕಾಲಿ ನನ್ನ ಮಕ್ಕಳೆಲ್ಲ ನಮ್ಮ ಅಕ್ಕನ ಮನೆಗೆ ಬಂದು ಹೆಣ್ಕಳಂಗೆ ಆಗ್ಬಿಟ್ರು. ಅದಕ್ಕೆ ನಮ್ಮ ಊರಲ್ಲರ ಕಾಂಚಿ ಪಿಂಚಿ ನನ್ನ ಮಕ್ಕಳೆಲ್ಲ ಸಪೋರ್ಟ್ ಬೇರೆ. ನನ್ನ ಮಗನೇ ಏನೇ ಇದೆಲ್ಲ ಬೇಕಾಗಿತ್ತಾ? ಯಾಕೆ ಇವ್ರಿಂಗೆಲ್ಲ ಆಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ ಗೌಡ್ರೆ. ನಾನು ಈ ಊರು ಪಂಚಾಯತಿಗೆ ಮರ್ಯಾದೆ ಕೊಟ್ಟಿಲ್ಲಿ ಬಂದು ನಿಂತಿದ್ದೀನಿ. ನಾನು ಹೋಗ್ಬೇಕು ಅಂತ ಮನ್ಸು ಮಾಡಿದ್ರೆ ಯಾರ ಕೆಲವು ನಾನು ತಡೆಯಕ್ಕಾಗ್ತಾ ಇರಲಿಲ್ಲ. ನಿಜ ಹೇಳ್ತೀನಿ ಕೇಳಿ ಗೌಡ್ರೆ, ನಾನು ಈ ಹುಡುಗಿನ ನೋಡಿದ್ದು ನಮ್ಮೂರು ಬಸ್ ಸ್ಟ್ಯಾಂಡಲ್ಲಿ. ಇವ್ರು ನನ್ನ ಲೈಫಲ್ಲಿದ್ರೆ ನಾವೆಷ್ಟು ಚೆನ್ನಾಗಿರ್ತೀವಿ ಅಂತ ಅನಿಸ್ತು. ಅದಕ್ಕೆ ಇವ್ರ ಮನೆಗೆ ಹೋಗ್ಬಿಟ್ಟು ಮದುವೆ ಮಾಡ್ಕೊಡ್ತೀರಾ ಅಂತ ಕೇಳಿದೆ. ಅದು ತಪ್ಪಾ? ತಪ್ಪೆ. ಇವತ್ತೀ ನನ್ನ ಮಗನ ಸುಮ್ಮನೆ ಬಿಟ್ರೆ ನಾಳೆ ಪಕ್ಕದೂರು ಹುಡುಗರು ಬಂದು ನಮ್ಮೂರು ಹೆಣ್ಮಕ್ಳ ಮೇಲೆ ಕಣ್ಣಾಕ್ತಾರೆ. ಇದು ಬರೀ ನಮ್ಮ ಅಕ್ಕನ ಮನೆ ವಿಷಯ ಅಲ್ಲ, ಇಡೀ ಊರು ಹೆಣ್ಮಕ್ಳ ವಿಷಯ. ಒಂದೊಂದು ಮನೇಲಿ ಒಂದೊಂದು ಹೆಣ್ಮಕ್ಳವ್ರೆ, ಯೋಚನೆ ಮಾಡ್ರಿ. ಈ ನನ್ನ ಮಗನ್ಗೆ ಕೈಯೋ ಕಾಲು ಕತ್ತರಿಸಿ ಬಿಸಾಕಿದ್ರೆ ನಾಳೆ ಪಕ್ಕದ ಹುಡುಗರಿಗೆ ಮೆಸೇಜ್ ಹೋಯ್ತದೆ. ಕೈ ಕಾಲು ಕೊಟ್ಟು ಹೋಗಿ ನಾನೇ ನರ್ಸತ್ತೋನು ಅನ್ಕೊಂಡಿದ್ಯಾ? ಗುದ್ದಾಡ ಗುಂಡ್ಗೆ ಇರೋದಕ್ಕೇನೆ ಇಲ್ಲಿ ಒಂಟಿಯಾಗಿ ಬಂದು ನಿಂತಿರೋದು. ಸುಮ್ಮನೆ ಅಲ್ಲಿ ನಿಂತ್ಕೊಂಡು ಕಿರ್ಚಾಡ್ಬೇಡ. ಪಂಚಾಯತಿಗೆ ಮರ್ಯಾದೆ ಕೊಡೋದ್ ಕಲಿ. ಬರಕೋದ್ರಿ ಯಾವನ ಅವನು? ನಮ್ಮ ಹುಡುಗನ ಮೂಟೆ ಕಟ್ತೀನಿ ಅಂತ ಹೇಳಿದ್ದು. ತಾಕತ್ತಿದ್ರೆ ಬಂದು ಮುಟ್ಟ ನೋಡ್ತೀನಿ. ಗೌಡ್ರೆ, ನಾವಿಲ್ಲಿ ಪಂಚಾಯಿತಿ ಮಾಡ್ತಾ ಇದ್ದೀವಿ, ದಯವಿಟ್ಟು ಸ್ವಲ್ಪ ಸಹಕಾರ ಕೊಡಿ, ನ್ಯಾಯ ಕೊಡ್ಸೋಣ. ಕ್ಷಮಿಸಿ, ಪಂಚಾಯಿತಿ ಕಟ್ಟೆಗಾಗ್ಲಿ ಈ ಊರ್ ಜನರಿಗಾಗ್ಲಿ ಅವಮಾನ ಮಾಡೋ ಉದ್ದೇಶದಿಂದ ನಾನು ಇಲ್ಲಿಗೆ ಬಂದಿಲ್ಲ. ಊರುಗಳ ಮಧ್ಯ ಬೇಲಿ ಹಾಕಿದ ತಕ್ಷಣ ನಿಮ್ಮೂರು ಬೇರೆ ಆಗಲ್ಲ, ನಮ್ಮೂರು ಬೇರೆ ಆಗಲ್ಲ. ನಾವೆಲ್ಲರೂ ಮನುಷ್ಯರೇ. ಮನುಷ್ಯನಿಗೆ ಮರ್ಯಾದೆ ಕೊಡೋದು ಕಲೀರಿ. ದ್ವೇಷ ಜಗಳದಿಂದ ಆಗೋದು ಸರ್ವನಾಶ ಅಷ್ಟೇನೆ. ಇವನೇನು ಕೊಲೆನ ಮಾಡಿದಾನೆ? ಒಂದು ಹುಡುಗಿನ ಪ್ರೀತಿದಾನೆ. ಯಾಕೆ ನಿಮ್ಮೂರಲ್ಲಿ ಯಾರು ಹುಡುಗಿ ಸಿಕ್ಲಿಲ್ವ ಲವ್ ಮಾಡಕ್ಕೆ? ನಮ್ಮ ಅಕ್ಕನ ಮಗಳೇ ಬೇಕಾಗಿತ್ತ ಇವನ್ಗೆ? ಏಯ್, ಪ್ರೀತಿ ಹುಟ್ಟೋದು ಊರಿನಿಂದ ಅಲ್ಲ, ಮನಸ್ಸಿನಿಂದ. ಯಾರು ಯಾರನ್ನ ಬೇಕಾದ್ರೂ ಪ್ರೀತಿಸಬಹುದು. ಪ್ರೀತಿಗೆ ಊರು, ಭಾಷೆ, ಅಂತಸ್ತು ಯಾವುದು ಮುಖ್ಯ ಅಲ್ಲ. ಈ ಪ್ರಪಂಚದಲ್ಲಿ ಪ್ರೀತಿನೇ ಮುಖ್ಯ. ಪ್ರೀತಿನ ಗೌರವಿಸೋದು ಕಲೀರಿ. ನಿಮ್ಮಗಳ ಸ್ವಾರ್ಥಕ್ಕೋಸ್ಕರ ಪ್ರೀತಿನ ಬಲಿ ಕೊಡಬೇಡಿ. ಕಾರಣ ಇಲ್ಲದೆ ಪ್ರೀತಿ ಅವ್ರನ್ನ ದೂರ ಮಾಡಬೇಡಿ. ಕಾರಣ ಇರೋದಕ್ಕೆ ಪಂಚಾಯತಿ ಕರೆದಿರೋದು. ಅವಳು ನನ್ನ ಅಕ್ಕನ ಮಗಳು. ಅವಳನ್ನ ಮದುವೆಗೆ ಹಾಕಿರೋದು ನನಗೇನೆ. ಯಾರೋ ದಾರಿಲಿ ಹೋಗೋರು ಲವ್ ಮಾಡಿಬಿಟ್ರೆ ಮದುವೆ ಮಾಡ್ಕೊಟ್ಬಿಡ್ತಾರ? ನಾನು ನಿಮ್ಮ ಹುಡುಗಿ ಹತ್ರ ಒಂದೇ ಒಂದು ಮಾತು ಕೇಳಿದ್ದು. ಎಲ್ರ ಥರ ನನ್ನ ಲವ್ ಮಾಡ್ತೀಯಾ ಅಂತ ಕೇಳಿಲ್ಲ, ಮದುವೆ ಆಗ್ತೀಯಾ ಅಂತ ಕೇಳಿದೆ. ಆನ್ಸರ್ ಮಾಡಲಿಲ್ಲ. ಅದಕ್ಕೆ ನೇರವಾಗಿ ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡೋಣ ಅಂತ ಇಲ್ಲಿಗೆ ಬಂದೆ. ಮನೇಲಿ ಮಾತಾಡೋವಂಥ ವಿಷಯನ ಬಿದಿಗೆ ತಂದು ನಿಲ್ಲಿಸಿದ್ದಾರೆ. ಪಾಪ ಆ ಹುಡುಗಿದೇನೂ ತಪ್ಪಿಲ್ಲ. ಅವಳಲ್ಲಿ ಕರ್ಕೊಂಬಂದು ನಿಲ್ಲಿಸಿ ಅಸಹ್ಯ ಮಾಡ್ತಾ ಇದ್ದಾರೆ. ಅವಳಿಗೆ ಒಳ್ಳೇದಾಗಬೇಕು ಅಂದರೆ ನಾನು ಮಾಡೋದು ಒಂದೇ ಒಂದು ಕೆಲಸ. ನನ್ನ ಹೃದಯದಲ್ಲಿ ಹುಟ್ಟಿರೋ ಅವಳ ಮೇಲೆ ಪ್ರೀತಿನ ಸುಟ್ಟಾಕೋದು. ಬಾಜಿಕಪ್ಪ ಹೋಗೋಣ. ಇವ್ರು ಯಾರಿಗೂ ಪ್ರೀತಿಯನ್ನೋ ಅರ್ಥನೇ ಗೊತ್ತಿಲ್ಲ. ಒಂದು ನಿಮಿಷ. ನಮ್ಮ ಹುಡುಗ ಮನಸ್ಸು ಮಾಡಿದ್ರೆ ಈಗಿಂದ ಈಗಲೇ ನಿಮ್ಮ ಹುಡುಗಿನ ಕರ್ಕೊಂಡೋಗಿ ಮದುವೆ ಮಾಡಿಸ್ತಿದ್ದೆ. ಯಾವ ನನ್ನ ಮಗನಿಗೂ ತಡೆಯಕ್ಕಾಗಲ್ಲ. ಅವನೇ ಬೇಡ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಹೋಗ್ತಾ ಇದ್ದೀವಿ, ನಡೆಯೋ. ಒಂದು ನಿಮಿಷ. ನಿಂಪಾಡಿಗೆ ನೀವು ಹೊಟ್ಟೋಗ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡತ್ತಾ? ಇದೇನ ಪ್ರೀತಿಗೆ ನೀವು ಕೊಡೋ ಗೌರವ? ನನಗೂ ಆಸೆಗಳಿವೆ, ಕನಸಿವೆ, ನನಗೂ ಒಂದು ಮನಸ್ಸಿದೆ. ನೀನೇನೋ ನಿನ್ನ ಪ್ರೀತಿನ ಸುಟ್ಟಾಕ್ಬಿಟ್ಟು ಹೋಗ್ಬಿಡ್ತೀನಿ ಅಂದೆ. ಆದರೆ ನನ್ನ ಮನಸ್ಸಲ್ಲಿರೋ ಪ್ರೀತಿ ನಾನು ಏನು ಮಾಡಲಿ ಹೇಳು? ನಿನಗೆ ಮನಸ್ಸು ಕೊಟ್ಟು ಅಕ್ಕನ್ ಮಗಳು ಅಂತ ಅಧಿಕಾರ ಚಲಾಯಿಸ್ತಾ ಇರೋ ಇವ್ ಜೊತೆ ಜೀವನ ಮಾಡ್ಲಾ? ಇಲ್ಲಿ ನೀನು ಒಳ್ಳೆಯವನ್ ಅನ್ಸ್ಕೊಂಡು ಹೋಗೋದು ದೊಡ್ಡ ವಿಷಯ ಅಲ್ಲ. ನಮ್ ಮನೆಗ್ ಬಂದು ಯಾವ ಧೈರ್ಯದಿಂದ ಹೆಣ್ ಕೇಳ್ದಿಯೋ ಅದೇ ಧೈರ್ಯ ಕೊನೆವರೆಗೂ ಇರಬೇಕು. ಆ ಹುಡುಗಿ ಇಷ್ಟ ಹೇಳಿದ ಮೇಲೂ ನಾವು ಸುಮ್ಮನೆ ಹೋಗ್ಬಿಟ್ರೆ ನಮ್ಮ ವಂಶಕ್ಕೆ ಅವಮಾನ. ಹೋಗು, ಕರ್ಕೊಂಡ್ ಬಾ. ಅದ್ಯಾವ ನಟ ಬರ್ತಾನೆ ನಾನು ನೋಡ್ತೀನಿ. ಅಯ್ಯಯ್ಯೋ, ಏನಯ್ಯ ಜಗಳ ಶುರುವಾಗ್ತಿದ್ದಂಗೆ ಚೇರ್ಮನ್ರು ಪಟೇಲ್ ರೇ ಎಸ್ಕೇಪು. ಇವ್ರು ನಮ್ಕಂಡು ನಾನು ಇವ್ರ ಮೇಲೆಲ್ಲ ಆವಾಜ್ ಹಾಕ್ಬಿಟ್ನಲ್ಲ, ನನಗತಿ ಅಯ್ಯೋ ಶಿವ ಶಿವ. ಇದು ಅವ್ರೂರು, ಇಲ್ಲ ನಾವೇನು ಮಾಡಕ್ಕಾಗಲ್ಲ. ಹುಡುಗಿ ಕರ್ಕೊಂಡು ನೀನು ಓಟೋಗು ಚಿಕ್ಕಪ್ಪ, ನೀವು ಹೋಗು, ನಾನು ನೋಡ್ಕೊತೀನಿ. ನಿನ್ಗೇನಾಗಲ್ಲ ಸೋನಿ, ಇಲ್ಲಿ ನೋಡು ಸೋನಿ, ನಾನಿದ್ದೀನಿ ಸೋನಿ, ನಿನ್ಗೇನಾಗಲ್ಲ ಸೋನಿ. ಸೋನಿ ಸೋನಿ ಏಯ್ ಅನ್ಯವ ನನ್ನ ಸೋನಿನ ಕೊಚ್ಚಾಕ್ ಬಿಟ್ಟಲ್ಲ ಸೋನಿ ಅಯ್ಯೋ ನನ್ನ ಮಗಳನ್ನ ನಾನೇ ಕೊಂದು ಬಿಟ್ಟೆ ಅಯ್ಯೋ ಸೋನಿ ಏಯ್ ಏನು ಮಾತಾಡ್ತಿದ್ದಲ್ಲ ಉಳಿಸ್ಕೊಳ್ಳೋ ಉಳಿಸ್ಕೊಳ್ಳೋ ಸೋನಿನಾ ಏನಾಯ್ತು ಸೋನಿ ನಿಂಗೆ ನಿಂಗೆ ಆಗಲ್ಲ ಸೋನಿ ನಾನು ಇದೀನಿ ನನ್ನ ಬದುಕಲ್ಲ ಕಣೋ ಒಂದೇ ಒಂದ್ಸಲ ಹೇಳುಮ್ಮ ಐ ಲವ್ ಯು ನಿನ್ಗೇನು ಆಗಲ್ಲ ಸೋನಿ ನಿನ್ಗೇನು ಆಗಲ್ಲ ನಾನು ಇದೀನಿ ಸೋನಿ ಹೇಳು ಒಂದೇ ಒಂದ್ಸಲ ಐ ಲವ್ ಯು ಹೇಳ್ತೀನಿ ಸೋನಿ ಹೇಳ್ತೀನಿ ಸೋನಿ ಸೋನಿ ಐ ಲವ್ ಸೋನಿ 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 I love you, Shree. Shree, Shree, no, I love you, Shree. Shree, no, Shree, 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 Shree. Preeti, premad bele gottilde. ಅನ್ಯಾಯವಾಗಿ ಹೆತ್ತ ಮಗಳನ್ನ ಸಾಯಿಸ್ಬಿಟ್ಟಿಯಲ್ಲ. ನೀವೆಲ್ಲ ಏನು ಮನುಷ್ಯರ? Shree. ನಿಮ್ಮಿಂದ ಈ ಸಮಾಜ ಉದ್ಧಾರ ಆಗಲ್ಲ. ಪಿಶಾಚಿಗಳು ಲವರ್ಸ್ ಡೈ ಬಟ್ ಲವ್ ನೆವರ್ ಡೈಸ್. ಪ್ರೇಮಿಗಳು ಸಾಯ್ತಾರೆ, ಆದರೆ ಪ್ರೀತಿ ಎಂದಿಗೂ ಸಾಯೋದಿಲ್ಲ. ಹಿಂದಿನವರು ಪ್ರೀತಿಸ್ತಾ ಇದ್ರು, ಈಗಿನವರು ಪ್ರೀತಿಸ್ತಾ ಇದ್ದಾರೆ. ಆದರೆ ನಿಸ್ವಾರ್ಥ ಪ್ರೀತಿನ ಹಿರಿಯರು ತಮ್ಮ ಹಠಕ್ಕಾಗಿ ಕೊಲ್ಲಬಾರದು. ಪ್ರೀತಿ ಎಂಬುದು ಒಂದು ಶಕ್ತಿ, ಅದರ ವ್ಯಾಪ್ತಿ ಅಪಾರ. ಗಂಡು ಹೆಣ್ಣು, ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ ಇವು ಭಾವನೆಯ ಹಲವು ರೂಪಗಳು. ಆದರೆ ಪ್ರೀತಿ ಮಾತ್ರ ಒಂದೇ. ಶಾಶ್ವತ ಪ್ರೀತಿಯನ್ನು ಉಳಿಸುವುದಕ್ಕೆ ತಮ್ಮ ಮಕ್ಕಳ ಪ್ರೀತಿಯನ್ನು ಪ್ರೀತಿಸಲು ಕಲಿಯಿರಿ.